Radio City. FM andre Radio City 91.1. Kana sa jo kali jikuvina jotiyalli kayuvina kannalli jatigiru vichitayalli ee modala notake lokava mutte kattu marale cycle hattu yatake dusra maatu ella time waste lokava mutte kattu marale cycle hattu yatake dusra maatu ella time waste jeevana ikshana ಉಡುಕೆ ಮಾಲಿಂಗ ಮೊನ್ನೆ ಸತ್ತೋದಾ ಮೊನ್ನೆ ಸತ್ತೋದಾ ಹೋಗೋಕೆ ಮುಂಚೆನೆ ಕೈಗೆ ಕಟ್ಟಿ ನಾ ಕೊಟ್ಬಿಟ್ಟು ಹೋದ ಪ್ರಾಣ ಉಳಿಸೋ ಕಾಯಿಲೆಗೆ ಪ್ರೀತಿ ಎಂದೆನ್ನಬಹುದೇ ಅಂಗನ ಸಾಚಾದರದಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿ ಗೋವಿಂದ ಯಾವ್ದೊಂದ್ ಬಂದಿ ಬಿಡಲಿ, ಯಾಕೆ ಸಾಯ್ತಲೆ ಎಂತ ಸಿನಿಮಾ ಮಗ. ಹೌದಾ? ಏಯ್ ಸೂಪರ್ ಆಗಿದೆ. ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್? ಏನೋ ಕಗೆ ಬಂಗಾರ, ಎಲ್ಲೋ ನಿಮ್ಮ ಯಜಮಾನ ಕೇಬಲ್ ಬಾಬು. ಅಣ್ಣ ತೋಟಕ್ಕೆ ಬಂದು ತುಂಬಾ ದಿನ ಆಯ್ತು. ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ನಾರಾಯಣ ಸ್ವಾಮಿ ಬೇರೆ ವಿಸ್ಕಿನ? ಏಯ್ ವಿಸ್ಕಿ ಹೇಳಯ್ಯ, ಬಿಯರ್ ಕುಡಿದು ಕುಡಿದು ಬೇಜಾರಾಗಿದೆಯಪ್ಪ. ಬೇರೆ ತರ್ಸ್ರ ಫುಲ್ ಬಾಟ್ಲ್ ವಿಸ್ಕಿ ತಗೋ. ಚಿಕನ್ನು, ಫಿಶ್ಶು, ಒಂದು ಪ್ಯಾಕ್ ಸಿಗರೇಟು, ಸ್ಪೇರ್ ಪಾರ್ಟ್ಸ್ ಏನಾದ್ರು ತಗೊಂಡ್ ಬಾ. ಏಯ್ ಚೆನ್ನಾಗಿರೋ ತರ್ಸೋ. ಲೈ ಡ್ರಿಂಕ್ಸ್ ತರಕ್ಕೆ ಹೋದ್ ಒನ್ ಅವರ್ ಆದ್ರೂ ಬರಲ್ಲ ಅಲ್ವೇನಾ? ಗ್ಯಾರಂಟಿ ಬರಲ್ಲ ಕಣ, ಬಾರ್ ತುಂಬಾ ದೂರ ಇದೆ. ಚಂದ್ರ ರಾತ್ರಿ ಪಾರ್ಟಿ ಇಲ್ಲೇ ಮಾಡನ್ ಕಣ. ಆ ಕೇಬಲ್ ಬಾಬಾಗ ಒಂದು ಫೋನ್ ಹಾಕೋ, ಆ ನನ್ನ ಮಗನಿಗೆ ಎರಡು ಐಟಮ್ ಕಳ್ಸಕ್ಕೆ ಹೇಳು. ಕಣಿ ಹೆದರ್ಕೋಬೇಡ, ರೈಡ್ ಗೇಡ್ ಏನಾಗಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇನಪ್ಪ, ನಮಗೂ ಹೆದರಿಕೆ ಆಗತ್ತೆ. ಏನ ಕೇಬಲ್ ಬಾಬಾ ಹೇಗಿದ್ಯಾ, ಚೆನ್ನಾಗಿದ್ಯಾ? ಯಾವ್ದು ಎರಡು ಎಳೆ ಕಳ್ಸಲ್ಲೇ ನಾಟಿದ. ಏಯ್ ಚಂದ್ರ ಚೆನ್ನಾಗಿರೋದು ಕಳ್ಸ ಕೇಳಲ್ಲ, ಯಾವ್ದೋ ಪಾತ್ರೆ ಪಾಲಿಸ್ ಕಳ್ಸ್ಬಿಟ್ಟಲ್ಲಿ. ಸ್ಟ್ರಿಕ್ಟ್ ಆಫೀಸರ್ ನಾನು, ಯೂನಿಫಾರ್ಮ್ ಹಾಕೊಂಡು ಗುಂಡಾಕಲ್ಲ, ಅಲ್ಕ ಕೆಲಸ ಮಾಡಲ್ಲ. ಗೋವಿಂದ ಸ್ಮಾರ್ಟ್ ಗಣ ಮಗ ನೀನು, ಹೇಗೆ ಆಗಲ್ವಲ್ಲ ನಿಂಗೆ? ಯಾರು ನನ್ನ ಮಕ್ಕಳನ್ನು ಬಿಡಲ್ಲ, ನಾನು ಎಲ್ಲರದು ಹೇಳ್ತೀನಿ. ಯಾರು ಹೇಳು ಅಂತಾನು ಕೇಳಿಲ್ಲ, ಆದರೂ ಹೇಳ್ತೀನಿ. ಲೋಪರ್ ನನ್ನ ಮಗ, ನಮ್ಮ ಸಾಹೇಬ, 40 ಕೋಟಿ ದುಡ್ಡು ಇಲ್ಲಿಗೆ ಹೆಂಗೆ ಬಂತು ಅಂತಲೂ ಹೇಳ್ತೀನಿ. ರೆಕಾರ್ಡಿಂಗ್ ಸ್ಟಾರ್ಟ್. ನಿಶಾ, ಮಂಗಳೂರು ಡ್ರಗ್ ರಾಣಿ ನಿಶಾ, ಸೆಕ್ಸಿ. ಅವಳ ಗ್ಯಾಂಗು ಡ್ರಗ್ ಮಾಫಿಯಾದಲ್ಲೇ ನಂಬರ್ 1. ಯಾರಿಗೂ ಕೇರ್ ಮಾಡ್ತಿರಲಿಲ್ಲ ಅವಳ ದಂಧೆಯಲ್ಲಿ. ಜೇರನ್ ಡೇವಿಲ್ ಅಡ್ಡೆ ಮೇಲೆ ರೈಡ್ ಮಾಡಿದ್ರೆ ಮಾಲ್ ಸಿಗುತ್ತೆ ಅಂತ ನ್ಯೂಸ್ ಇತ್ತು. ನಮ್ಮ ಸಾಹೇಬ 3 ಜನ ಟೀಮ್ನ ರೆಡಿ ಮಾಡ್ದ. ನಾನು ಚಂದ್ರ ನಾರಾಯಣ ಸ್ವಾಮಿ ಸೇರಿ ರೈಡ್ ಮಾಡ. ಸಿಕ್ಕಿದ ಮಾಲ್ನ ಸರ್ಕಾರಕ್ಕೆ ಬರೀ 10 ಕೋಟಿ ಅಂತ ತೋರಿಸ್ಬಿಟ್ಟು ಮಿಕ್ಕಿ ಡ್ರಗ್ಗು ಚಿನ್ನನೆಲ್ಲ ನಾನು ಡೀಲ್ ಮಾಡಿದೆ. ಅದರಲ್ಲೂ ಬಂದಿದ್ದೆ ಈ 40 ಕೋಟಿ. ಇಲ್ಲಿ ತಂದು ಬಾವಿಲಿ ಮುಚ್ಚಿಬಿಟ್ಟುವಲ್ಲ, ಅದೇ ಲೋಬರ್ ನನ್ನ ಮಗ ನಮ್ಮ ಸಾಹೇಬ. ನಿಶಾ ಗ್ಯಾಂಗ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಾಗ ತಪ್ಪಿಸ್ಕೊಂಬಿಟ್ರು ಅಂತ ನ್ಯೂಸ್ ಮಾಡಿ
ಗುಲಾಬಿ ತೋಟದಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಟ್ರ, ಗೊಬ್ಬರದ ಗುಂಡಿಗೆ ಹಾಕ್ಬಿಟ್ರ. ನೋಡಕೊಳ್ಳೆ ಪಿ ಟಿ ಮಾಸ್ಟರ್ ಥರ ಕಾಣ್ತಾನೆ, ಭಯಂಕರ ಕ್ರೂರಿ ನಮ್ಮ ಸಾಹೇಬ. ಅದಕ್ಕೆ ನನ್ನ ಮಗನಿಗೆ ನೀರು ನೆರಳಿದಿರೋ ಜಾಗಕ್ಕೆ ಚಂದ್ರ ಬಾ ಗುಂಡ ಕಣ. ಬಟ್ಟೆ ಹಾಕೊಳು, ಇದನ್ನ ಫುಲ್ ಟೈಟ್ ಆಗ್ಬಿಟ್ಟಿದ್ಯಾ, ಯಾರಿಗೋ ಒಬ್ಬನೇ ಬೈಕೊಳ್ತಾ ಇದೀಯಾ? ಇನ್ಯಾರಿಗೋ ಚಂದ್ರ, ನಮ್ಮ ಸಾಹೇಬನಿಗೆ ಕಚಡ ನನ್ನ ಮಗ. ಅವನು ಸರಿ ಇಲ್ಲ ಕಣ, ಅವನು ಎಲ್ಲರೂ ಬೀಟಿಂಗ್ ಇಟ್ಬಿಡ್ತಾನೆ ನನ್ನ ಮಗ. ಹಲೋ, ನಮಕರಾಮ್ ನಮ್ಮ ಸಾಹೇಬ. ಅವನು 40 crore 70% ಅವನಿಗಂತೆ, 30% ನಮಗಂತೆ. ಇದು ಯಾವ ನ್ಯಾಯ ಚಂದ್ರ? ಡೀಲ್ ಮಾಡಿದ ನಾವು ಹುಡುಗ, ನೀನೊಬ್ಬ ಸತ್ ಕೊಡ. 40 crore ಹುಡಿ ನನ್ನೊಬ್ಬನ ಕೈಲಿ ಹೆಣ್ಸಕ್ಕು ಆಗಲ್ಲ ಕಣ. ಐ ಲವ್ ಯು. ಇಲ್ಲಿ ಕೇಳ ಚಂದ್ರ, ನಿನಗೆ ಬೇಕೇನೋ ನಾಣಿನ ಜೊತೆಗೆ ಹಾಕು, ಆಯ್ತಾ? ಒಂದಕ್ಕೂ ಬರ್ತೀನಿ, ಡಿಸೈಡ್ ಮಾಡು. 40 crore ಮರಿಬೇಡ ಚಂದ್ರ, ಬ್ಯಾಂಕ್ ಕರ್ಕೊಂಡಿದ್ದೀನಿ. ಕೇಳಿಸ್ಕೊಂಡ್ರ ಸರ್? ರೀ ಚಂದ್ರಶೇಖರ್ ಸರ್, ಅವನೇನೇನು ಮಾತಾಡ್ತಾನೋ ಎಲ್ಲ ಮಾತಾಡೋದಕ್ಕೆ ಬಿಡ್ರಿ. ಎಸ್ ಸರ್, ಎಸ್ ಸರ್. ಆಮೇಲೆ ಏನು ಮಾಡಬೇಕು ನಾನು ಹೇಳ್ತೀನಿ. ಆಯ್ತು ಸರ್, ಓಕೆ. ಚಂದ್ರ, ಎಲ್ಲೋ ದೇವನು ಚಂದ್ರ. ಲೈ ಚಂದ್ರ, ಹೆಂಡ ಸಂಪಿಗೆ ಗಮ್ಮ ಅನ್ನುತ್ತೆ. ನಾನು ಗುಲಾಬಿ ತೋಟದ ಕತೆ ಹೇಳ್ತಿದ್ದೆ, ಎಲ್ಲಿಟ್ಟ ಮೊಬೈಲು? ಓ, ಇಲ್ಲೇ ಇದೆ, ರೆಕಾರ್ಡ್ ಆಗ್ತಾನೆ ಇದೆ. ಹೇಳಿದ್ಯೋ ಗೋವಿಂದ, ಬಾಯ್ ಬಿಡೋ ಮಗನೇ. ನನ್ನ ಮಗನೇ ನೀನ್ ನಂಬಕ ಹಾಕಿಲ್ಲ, ಯಾರಿಗೆ ಹೇಳಿದ್ಯಾ ಹೇಳು? ಇದೇನು ಇದು, ಹೂವಾಲೆ ಇಟ್ಕೊಂಡಿದ್ಯಾ? ಯಾವಳ್ದು ಇದು? सुन रहा है, मत देख उसको, चल छोड़, मैनेजर देख रहा है. चल 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 चल.
ಕೆಲಸ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇರಬೇಕು. ಸಾರಿ ಮೇಡಮ್. ಸಿನಿಮಾ ಹೇಗಿತ್ತು? ಹಲೋ, ಸಿನಿಮಾ ಹೇಗಿತ್ತು ಅಂದೆ? ಚೆನ್ನಾಗಿತ್ತು. ಹಲೋ, ನಾನು ನೋಡಿದೆ ನಿಮ್ಮ ಮೆಸೇಜ್. ನಾನು ಈಗ 8:40 ಬಂದ್ರೆ ಆಗತ್ತಾ? ಸರಿ, ಓಕೆ. ಬಿಡು ಅದನ್ನ, ಬೇರೆ ತಗೋ. ಬೇಬಿ, ಐ ಎಮ್ ಗೋಯಿಂಗ್ ಔಟ್ ನೌ. ನಾನು ಬರೋದು ಲೇಟ್ ಆಗುತ್ತೆ, ಓಕೆ? ನೀ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್ ಮಾ. It's just a phase. It's quite common these days. She'll get over it, don't worry. She's very impulsive. Enadru hechu kammi maadkondre anta baya. Hudugan bagge en gottu? Avanu nam company li low level employee ante. Hindu mundu yaru ilvante. Status problem. En madodu? Sounds cliche. Irod oblu. Avul chenagirbekashte. Karsi maatadla? It won't work. ಪ್ಲೀಸ್, ಏನಾದರೂ ಮಾಡಿ. ಯೋಚನೆ ಮಾಡ್ತೀನಿ. ಗಿವ್ ಮಿ ಎ ಡೇಸ್ ಟೈಮ್. ಥ್ಯಾಂಕ್ ಯು. ರಾಜಾ. ಸರ್, ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಅಲ್ಲಿ ಇರೋ ಮಸೀದಿಯಿಂದ ಬರ್ತೀನಿ. ಓಕೆ ಸರ್. ಅವನ್ನ ಅಲ್ಲೇ ಇಟ್ಕೊಳ್ಳಿ, ಚಿತ್ರದುರ್ಗದಲ್ಲೇ ಇರಲಿ. ಇಡಿಯಟ್ಟ, ಬೆಂಗಳೂರಿಗೆ ಕರ್ಕೊಂಡ್ಬರ್ಬೇಡಿ. ಸರಿ ಸರ್. ಪ್ರೋಗ್ರಾಮ್ ಯಾವಾಗ ನಾ ಹೇಳ್ತೀನಿ. ಓಕೆ ಸರ್. ಹೋಟ್ಲೇ ಐತೆ ಬೇಕಾದ್ರೆ ತಮ್ಮು. ಏನು ಸ್ಪೆಷಲ್ ಸಿಗರೇಟ್ ಗುರು? ಬೇಡ ಗುರು, ನಾನು ಸೇದಲ್ಲ. ಏನಿನ್ ಹೆಸರು? ರವೀಂದ್ರ. ಯಾವ್ದೋ ಊರು? ಅಪ್ಪ ಅಮ್ಮ ಶಾಂತ. ಈ ತಂದೆ ಯಾವಾಗಿಂದ ಶುರು ಮಾಡಿದ್ದು? ಯಾವಾಗಿಂದ ಗೊತ್ತ ನಿಂಗೆ? ಒಂದೆರಡು ವಾರದಿಂದ ಮಾಲ್ ತಗೊಂತಿದ್ದಾನೆ ಸರ್. ಹಾಕ್ರಿ. ಸೆಕ್ಷನ್ 21 NDPS ಆಕ್ಟ್ ಪ್ರಕಾರ ರವೀಂದ್ರನ ಅಪರಾಧ ಸಾಬೀತಾಗಿರುವುದರಿಂದ ಈತನಿಗೆ 2 ವರ್ಷ ಸಜೆ ಮತ್ತು 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ನೆಕ್ಸ್ಟ್ ಯಾವ್ದ್ರಿ ಶಾಂತಾರಾಮ್ ಕೇಸು? Oh.
ಕೂತ್ಕೊಳ್ಳಲ್ಲ ಇಲ್ಲ ಸುಟ್ಟಾಕ್ಬಿಡ್ತೀನಿ ಕಣೆ ಕೂತ್ಕೊಳ್ಳೋ ಸರ್ ನಮ್ಮ ತಾಯಿಗಳು ಅಂತದೆಲ್ಲ ಮಾಡಲ್ಲ ಸರ್ ಸರ್ ಬಿಟ್ಬಿಡಿ ಸರ್ 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 ಏಯ್ ಎತ್ತಿಡೋ ಗನ್ನು ಸರ್ ಎತ್ತಿಡೋ ಗನ್ನು ಸರ್ ನನಗೆ ಗನ್ ತೋರಿಸ್ತೀನಿ ಸರ್ ನಾನೇನು ಮಾಡಿಲ್ಲ ನನಗೆ ಗನ್ ತೋರಿಸ್ತೀನಿ ರಾಜು ಪೋಸ್ಟ್ ಮಾರ್ಟಮ್ ವರದಿ ಹೀಗಿರುತ್ತೆ ಬುಲೆಟ್ಟು ಕಿವಿ ಮತ್ತು ಕಣ್ ಮಧ್ಯ ಟೆಂಪಲ್ ನಿಂದ ಪ್ರವೇಶ ಮಾಡಿದ್ರಿಂದ ಮುಖ ಎಲ್ಲ ಛಿದ್ರಾಗಿ ಗುರುತಿಡೋದಕ್ಕಾಗೋದಿಲ್ಲ ಅಂತ ರಿಪೋರ್ಟ್ ಆಗುತ್ತೆ ರೀ ಸ್ವಾಮಿನಾಥ್ ಹೇಳಿ ಸರ್ ಓಕೆ ಸರ್ ಹಲೋ ಗೌರಿ ನಾನು ರವಿ ಮಾತಾಡ್ತಾ ಇರೋದು ಗೌರಿ ಏ ರವಿ ಎಲ್ಲಿದ್ಯೋ ಚಿನ್ನಿ ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ ನಾಟ್ ರೀಚೇಬಲ್ ಬರ್ತಾ ಇದೆ ಇದ್ಯಾವ ನಂಬರು ಅಯ್ಯೋ ನನ್ನ ಹತ್ರ ಫೋನ್ ಇಲ್ಲ ಪೊಲೀಸ್ ಅವ್ರು ಕಿತ್ಕೊಂಡಿದ್ದಾರೆ ಏನ್ ಹೇಳ್ತಾ ಇದೀಯ ನೀನು ಬೆಳಗ್ಗೆಯಿಂದ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಗಾಂಜಾ ಕೇಸಲ್ಲಿ ನನ್ನ ಪೊಲೀಸ್ ಅವ್ರು ಫಿಟ್ ಮಾಡ್ಬಿಟ್ರು ಶೂಟ್ ಮಾಡ್ಬಿಟ್ಟೆ ಗೌರಿ ಪೊಲೀಸ್ ಅವ್ನ ನೀ ಈಗ ಎಲ್ಲಿದ್ಯಾ ಹೇಳು ಫೋನ್ ಎತ್ಕೊಂಡು ಎಲ್ಲ ಹೋಗ್ತಿದ್ಯೋ ಸರ್ ಒಂದು ನಿಮಿಷ ಸರ್ ಅಡ್ರೆಸ್ ಹೇಳ್ಬಿಡ್ತೀನಿ ಸರ್ ಜಬ್ಬ ಟ್ರಾವೆಲ್ಸ್ ಮಾರ್ಕೆಟ್ ಹತ್ರ ಬಸ್ ಎಲ್ಲ ನಿಲ್ಲಿಸ್ತಾರಲ್ಲ ಅದು ಆ ಜಾಗ ನೀ ಎಲ್ಲೂ ಹೋಗ್ಬೇಡ ಅಲ್ಲೇ ಇರು ನಾನು ಬರ್ತಾ ಇದ್ದೀನಿ ಗೌರಿ ನನ್ನ ಪೊಲೀಸ್ ಅವ್ರು ಸಾಯಿಸ್ಬಿಡ್ತಾರೆ ಗೌರಿ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಗೌರಿ ಸರಿ ಕಣೋ ತಗೋ ಬರ್ತಾ ಇದ್ದೀನಿ ನೀ ಎಲ್ಲೂ ಹೋಗ್ಬೇಡ ಅಲ್ಲೇ ಇರು ಸರ್ ಹಲೋ ಮಾತಾಡ್ರಿ ಹಲೋ ಹಲೋ ರವಿ ನಾನು ರವಿ ಅಲ್ಲ ಮೇಡಮ್ ಚಂದ್ರ ಪಕ್ಕದಲ್ಲಿ ನಮ್ಮ ಮಿಸ್ಸಸ್ ಇದ್ದಾರೆ ನಾಳೆ ಮಧ್ಯಾಹ್ನ ಫೋನ್ ಮಾಡಿ ಫ್ರೀ ಆಗಿರ್ತೀನಿ ತೂ ಇವ್ನು ಯಾರೋ ಸ್ಟೂಪಿಡ್ ಸಿಂಧು ಕಂಕೋ ಜುವೆಲ್ರಿ ತಗೊಳ್ಳೋಣ ಬಾ ಹಾಯ್ ಮಾ ಹಲೋ ಹಲೋ ಎಲ್ಲಿ ಹೋಗ್ತಾ ಇದ್ದೀರಾ ಶಾಪಿಂಗ್ ಹೋಗ್ತಾ ಇದ್ದೀವಿ ಅವಳಿಗೆ ಜ್ಯುವೆಲ್ರಿ ಪರ್ಚೇಸ್ ಮಾಡ್ಬೇಕಂತ ಎಷ್ಟೊತ್ತಾಗುತ್ತೆ ಹಾಫ್ ಆನ್ ಅವರ್ ಟು ಒನ್ ಅವರ್ ಆಗ್ಬೋದು ಬೇಗ ಬಾ ಓಕೆ ಮಾ ಬಾಯ್ We'll be right back.
ಆಗ್ತಿದ್ದು? ಬೆಳಗ್ಗೆಯಿಂದ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಳ್ಬೇಡ ರವಿ, ಈಗ ನೀನ್ ಏನ್ ಮಾಡ್ಬೇಕು ಅಂತ ಇದ್ಯಾ? ಊರ್ ಬಿಟ್ಟು ಹೋಗ್ತೀನಿ. ನಡಿ, ನಾನು ಬರ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ನನ್ಗೊಂಚೂರು ದುಡ್ಡು ಕೊಡು ಗೌರಿ ಅಷ್ಟೇ. ನಾನು ಹೋಗಿ ಹೆಂಗೋ ತಲೆ ಮರೆಸ್ಕೋತೀನಿ. ನೆನಪೆ ನಿತ್ಯ ಮಲ್ಲಿಗೆ, ಕನಸು ಕೆಂಡ ಸಂಪಿಗೆ, ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ, ಸರಸ ಪಾರಿ ಜಾತವು ವಿರಹ ಚೂಪು ಕೇದಿಗೆ, ಸದಾ ಹೂ ಬಿಡುವ ಕಾಲ ನನ್ನ ಪ್ರೀತಿಗೆ, ನೆನಪೆ ನಿತ್ಯ ಮಲ್ಲಿಗೆ. ನಿನ್ನ ಕೆನ್ನೆಯಿಂದ ಬಂತೆ ಬಾನಿಗೆ ಕನಕಾಂಬರ, ಬಹಳ ಮುದ್ದು ನಿನ್ನ ಮಾತಿನಲ್ಲಿ ವಿಷಯಾಂತರ, ನಿನ್ನ ನಗುವು ಜೊಂಪೆ ಜೊಂಪೆ ನಂದ ಬಟ್ಟಲು, ಆಸೆ ನನಗೆ ಉಸಿರಿನಲ್ಲೇ ಮಾಲೆ ಕಟ್ಟಲು, ಎಷ್ಟು ಪಕಳೆಯುಂಟು ಹೇಳು ಸೇವಂತಿಗೆ, ಅಷ್ಟೇ ಬಗೆಯ ಸೆಳೆತ ನನಗೆ ನಿನ್ನೊಂದಿಗೆ, ನೆನಪೆ ನಿತ್ಯ ಮಲ್ಲಿಗೆ. ಹಾಯ್ ರವಿ. ಥ್ಯಾಂಕ್ ಯು ರವಿ, ಆ ದಿನ ನನ್ನ ತಾಣ ಉಳಿಸಿದಕ್ಕೆ. ಪರವಾಗಿಲ್ಲ ಬಿಡಿ ಮೇಡಮ್. ಏನ್ರಿ ಇದು, ಬಳೆಯಲ್ಲಿ ಹಾಕೋಬಿಟ್ಟಿದ್ದೀರಾ? ನಾನು ವಿಷ್ಣುವರ್ಧನ್ ಭಕ್ತ ಮೇಡಮ್. ಬಂಧನ ಪಿಕ್ಚರ್ 25 ಸತಿ ನೋಡಿದ್ದೀನಿ. ಯಾಕೆ, ಒಂದ್ಸಲ ಕರ್ತಾಗ್ಲಿಲ್ವಾ? ಹಂಗೇನಿಲ್ಲ. ಹಿಗ್ಗಿನಲ್ಲಿ ಅರಳಿ ನಿನ್ನ ಮುಖವೇ ದಾಸವಾಣವು, ಮತ್ತೆ ಮತ್ತೆ ಚಿಟ್ಟೆ ಹಾರಿ ಬಂದು ಮೋಸ ಹೋದವು, ಗುಟ್ಟು ಮಾಡುವಾಗ ನೀನು ದಿಟ್ಟ ಕಣಗಿಲೆ, ತೊಟ್ಟು ಜೇನಿಗಾಗಿ ನಿನ್ನ ಮುಂದೆ ಕುಣಿಯಲೇ, ಅಂಟಿಕೊಂಡ ದಿವ್ಯ ಗಂಧ ನೀನು ಸುರಗಿಯೇ, ನಿನ್ನ ಸ್ವಪ್ನ ಕಂಡೆ ನಿನ್ನ ಎದೆಗೆ ಹೊರಗೆ, ನೆನಪೆ ನಿತ್ಯ ಮಲ್ಲಿಗೆ, ಕನಸು ಕೆಂಡ ಸಂಪಿಗೆ, ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ, ಸರಸ ಪಾರಿ ಜಾತವು. ಏನಾಯ್ತು? ನಾನು ನಿನ್ ಜೊತೆ ಬರ್ತಾ ಇದ್ದೀನಿ ಅಷ್ಟ. ನೀನ್ಯಾಕೆ ಬರಕೋದೆ? ಈ ಗನ್ ಕೊಟ್ಟು ಹೋಗೋಣ ಅಂತ ಬಂದೆ. ಒಳಗಿಟ್ಕೋ. ಸರಸ ಪಾರಿ ಜಾತವು ವಿರಹ ಚೂಕು ಕೇದಿಗೆ, ಸದಾ ಹೂ ಬಿಡುವ ಕಾಲ ನನ್ನ ಪ್ರೀತಿಗೆ, ನೆನಪೆ ನಿತ್ಯ ಮಲ್ಲಿಗೆ. ಹಲೋ ಮಿಸ್ಸಸ್ ಶೆಟ್ಟಿ, ಡೋಂಟ್ ವರಿ, ಆ ಹುಡುಗ ಮತ್ತೆ ನಿಮ್ಮ ಮಗಳ ಲೈಫಲ್ಲಿ ಬರೋದಿಲ್ಲ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಹಿಮ್. ಸಂಜೆ ಶಾಪಿಂಗಿಗೆ ಅಂತ ಗೌರಿ ಅವಳ ಫ್ರೆಂಡ್ ಜೊತೆ ಹೋದ್ಲು, 15,000 ಡ್ರಾ ಮಾಡಿದಾಳೆ. ಈಗ ಗೌರಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಫ್ರೆಂಡಿಗೆ ಫೋನ್ ಮಾಡಿದ್ರೆ ಎಲ್ಲೋದ್ಲು ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಆ ಫ್ರೆಂಡ್ ನಂಬರ್ ಕೊಡಿ, ನಾ ಮಾತಾಡ್ತೀನಿ. ನಾನು ಈಗಲೇ ಟೆಕ್ಸ್ಟ್ ಮಾಡ್ತೀನಿ. ನಾನು DCP ಮಾತಾಡ್ತಾ ಇರೋದು. ಎಸ್ ಸರ್. ಈಗ ಗೌರಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಸರ್. ಇದು ಪೊಲೀಸ್ ಮ್ಯಾಟರು, ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ
ನೀನ್ ಇನ್ವಾಲ್ವ್ ಆಗಿದ್ಯಾ ಅಂತ ಆದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅದು ಕೋರ್ಟ್ ಕೇಸು ಇದೆಲ್ಲ ಬೇಕಾಯ್ತು. ಎಲ್ಲಿದ್ದಳೀಗ? ಸರ್, ಅದು ಹೈದರಾಬಾದ್ ಬಸ್ಸಲ್ಲಿ ಹೋದ್ಲು. ಯಾರ ಜೊತೆ? ಜೊತೆಲಿ ರವಿನೂ ಹೋದ ಸರ್. ಮೊದ್ಲೇ ಹೇಳ್ಬಿಡ್ಬೇಕಾಗಿತ್ತಲ್ವಾ ಇದನ್ನೆಲ್ಲ. ಹಾ, ಚಿಕ್ಕ ಮಕ್ಕಳು, ಹುಷಾರಾಗಿರ್ಬೇಕು ನೀವು. ಹೈದರಾಬಾದ್ ಬಸ್ಸಲ್ಲಿ ಹೋಗಿದ್ದಾಳಂತೆ ಅವ್ಳ ಫ್ರೆಂಡ್ ಜೊತೆ. ಬೆಳಗ್ಗೆ ಬಂದ್ಬಿಡುತ್ತಾಳೆ, ನೀವೇನು ವರಿ ಮಾಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ತೊಂದರೆ ಆಗಕೂಡ್ದು. ಆ ಜವಾಬ್ದಾರಿ ನಂದು. ಸರ್, ಈಗ ತಾನೇ ತಿರುಪ್ತಿಯಿಂದ ಬರ್ತಾ ಇದ್ದೀನಿ. ವಿಷಯನ ಡೀಟೇಲ್ ಆಗಿ ತಿಳ್ಕೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಶೋರ್ ಸರ್. ಸರ್, ಐ ವಿಟ್ನೆಸ್ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ ಸರ್. ಆ ಹುಡುಗನ ಬಗ್ಗೆ ವಿಚಾರಿಸಿದ್ವಿ, ತುಂಬ ಒಳ್ಳೆಯವನಂತೆ ಸರ್. ಎಷ್ಟು ವರ್ಷ ಸರ್ವಿಸ್ ರೀ ನಿಮಗೆ? ಹಾಂ, ಕೇಳಿದ್ದು ಕುತ್ರ ಕೊಡಿ. ಒಬ್ಬ ಎಸ್ ಐನ ಶೂಟ್ ಮಾಡಿ ಹೋಗಿದ್ದಾನೆ, ಒಳ್ಳೆ ಕಾಮಿಡಿ ಥರ ಅವನಂಥವನ್ನೆಲ್ಲ ಒಳ್ಳೆಯವನು ಅಂತೆಲ್ಲ ಮಾತಾಡ್ತೀರಾ? ಅವ್ನು ಇನ್ನೊಂದು ಕ್ರೈಮ್ ಮಾಡೋದಕ್ಕೆ ಮುಂಚೆ ಹಿಡಿಬೇಕು, ಅವ್ನ ಕೈಲಿ ವೆಪನ್ ಇದೆ. ಸಾರಿ ಸರ್. ಬೇರೆ ಕೇಸ್ ಏನಾದರೂ ಇದೆಯಾ ಅಂದಮೇಲೆ? ಇಲ್ಲ ಸರ್, ಇದೇ ಫಸ್ಟು, ಫ್ರೆಶ್ಶು. ಸರಿ, ಅದೇನು ರೆಗ್ಯುಲರ್ ಪ್ರೊಸೀಜರ್ ಇದೆಯೋ ಅದನ್ನು ಫಾಲೋ ಮಾಡಿ. ಆಯಿತು ಸರ್. ಮೇನಾಗಿ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು, ಹೈವೇಗಳು, ಲಾರಿಗಳು ಚೆಕ್ ಮಾಡಿ. ಓಕೆ ಸರ್. ಸೀಸ್ ಮಾಡಿರೋ ಐಟಮ್ಸ್ ಎಲ್ಲ ಎಲ್ಲಿದೆ? ಆ ಸ್ಟೇಷನಲ್ಲಿದೆ ಸರ್. ನನಗೆಲ್ಲನೂ ಬೆಳಗ್ಗೆ ಬೇಕು. ಸಿಂಧು ಕಳಿಸಿರೋ ಮೆಸೇಜು. ಏನು? ರೂಟ್ ಚೇಂಜ್ ಮಾಡಬೇಕು, ಪೊಲೀಸ್ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಾಗಿದೆ. ಅರ್ಧ ಗಂಟೆ ನಿಲ್ಸಿರ್ತೀವಿ, ಊಟ ಮಾಡ್ಕೊಂಡು ಮಾಡ್ಕೊಡಿ ಅಂತ ಎಲ್ಲೂ ನಿಲ್ಸಲ್ಲ. ಅಲ್ಲಿ ಬಾ ಕಡೆ ನೋಡೋಣ, ಬೇರೆ ಬಸ್ ಹತ್ತಲ್ವ? ಹೈದರಾಬಾದ್ ಕಡೆ ಬೇಡ, ನಡೆಯೋ ಇಲ್ಲಿಗೆ. ವಿಲ್ ಚೇಂಜ್ ದ ರೂಟ್ ಬೇಬಿ. ನಡೆಯಕ್ಕಾಗ್ತಿಲ್ಲ ಕಣೋ, ಡ್ರಾಪ್ ಕೇಳೋಣ. ಎಲ್ಲಿಗೆ ಅಂತ ಡ್ರಾಪ್ ಕೇಳೋದು? ಯಾವುದೋ ವೆಹಿಕಲ್ ಬರ್ತದೆ, ನಿಲ್ಸು. ಈ ಮೇನ್ ರೋಡ್ ತನಕ ಹೋಗ್ತಾರ ಕೇಳೋ ಸರ್. ಮೇನ್ ರೋಡ್ ತನಕ ಡ್ರಾಪ್ ಕೊಡ್ತೀರಾ? ಬಿಡ್ತೀನಿ, ಬನ್ನಿ. ಅಂಕಲ್ ಇಳಿರಿ ಕೆಳಗೆ. ಏನಮ್ಮ ನನ್ನೆಲ್ಲ ತೋರಿಸ್ತೀಯಾ? ಏನಾಯ್ತು? ಶೂಟ್ ಮಾಡ್ತೀನಿ. ನನ್ನ ಕಾರು, ನನ್ನ ಕಾರು. ಕೊನೆಗೊನ್ನ ನೆಂಟಿ ಕಿಡ್ನಾಪ್ ಆದ್ಲು. ಅವರೆಲ್ಲ ಕುಡ್ದಿರ್ತಾರೆ, ನಿನ್ಗೆ ಗೊತ್ತಾಗಲ್ಲ. ನಾನು ಹೋಗಿ ಕೇಳ್ಕೊ ಬರ್ತೀನಿ ಇರು. ಅಣ್ಣ, ಐವೇಗೆ ಹೆಂಗಣ್ಣ ಹೋಗೋದು? ಅಟ್ನೇ ಸ್ಟ್ರೈಟ್ ಪೋ, ಆಡೋಗ ಹಳ್ಳಿ ಮರ ಮುಂಡೆ, ಅದು ಲೆಫ್ಟ್ ಇಸ್ಕೊಂಡು ದಾವಸ್ ಬಿಟ್ಟು ಪೋ. ಐವೇ ಮುಂದೆ ಹಳ್ಳಿ ಮರದ ಹತ್ರ ಲೆಫ್ಟ್ ತಗೊಂಡು ಸೀದಾ ಹೋದ್ರೆ ದಾವಸ್ಪೇಟೆ ಅಂತೆ, ಅಲ್ಲಿಂದ ಐವೇ. ಟೋಲ್ಗೇಟಲ್ಲಿ ಚೆಕ್ ಮಾಡ್ಬೋದು, ನೀನು ಹಿಂದೆ ಹೋಗಿ ಮಲ್ಕೋ.
ಗುರು ಏನ್ರಿ? ರೂಮ್ ಬೇಕಾಗಿತ್ತು. ರೂಮ್ ಇಲ್ಲ. ನೋಡು ಗುರು. ನೋಡ್ತಾ ಇದ್ದೀನಿ ಇರು ಗುರು. ಎಷ್ಟು ದಿನಕ್ಕೆ ಮೇಡಮ್? ಒನ್ ಅವರ್ಗೆ. ಅಣ್ಣ ಅಣ್ಣ ಹ್ಞೂ ಅಣ್ಣ ಹಾಂ ಒನ್ ಅವರ್ಗೆ ರೂಮ್ ಬೇಕಂತ ಗಿರಾಕಿ ಬಂದಿದೆ ಅಣ್ಣ. ಒಂದು 400 ಬಸ್ಕೊಂಡು ರೂಮ್ ಕೂಡ. ಹೆಸರೇನು? ಶಂಕರ. ಕೊಡಿ. ಟಾಯ್ಲೆಟ್. ನೀವು ಒಳಗಡೆ ಇರ್ತವ್ರಿ. ರವಿ, ಪೊಲೀಸರು ಹುಡುಕ್ತಾರ, ನಿನ್ನ ಒಳಗೆ ಹೋಗು, ನಾನು ನೋಡ್ತೀನಿ ಯಾರು ಅಂತ. ಹೋಗು. ಯಾರು? ಮಿಸ್ಟರ್ ಪ್ರಭಾಕರ್ ಫ್ರಮ್ ರಿಸೆಪ್ಷನ್. ಪ್ಲೀಸ್ ಓಪನ್ ಡೋರ್ ಮೇಡಮ್. ಆಟೋ ಆಟರ್ ಆನ್ ದ ವೇ ಮೇಡಮ್. ಸರಿ, ಇದು ಯಾವ್ದ್ರಿ ಸೋಪು? ಫೇಮಸ್ ಸೋಪ್ ಮೇಡಮ್. ತೂ ಇದೆಲ್ಲ ನಾ ಯೂಸ್ ಮಾಡಲ್ಲ. ದುಡ್ಡು ಕೊಟ್ಟರೆ ಬೇರೆ ಸೋಪು ಶಾಂಪು ತಂದು ಕೊಡ್ತೀರಾ? ಶೋರ್ ಮೇಡಮ್, ತಂದು ಕೊಡ್ತೀನಿ. ಅಂಗಡಿ ಓಪನ್ ಆಗೋದು ಇನ್ನೂ ಲೇಟು. 2 ಕಪ್ ಕಾಫಿ ತಂದು ಕೊಡಿ, ಬಿಸಿ ಇರಬೇಕು. ನಿನ್ನೆ ಕೋರಮಂಗಲ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಎಸ್ಐ ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿ ರವೀಂದ್ರನನ್ನು ಪತ್ತೆ ಹಚ್ಚಲು ವಿಶೇಷ ತಂಡವೊಂದನ್ನು ರಚಿಸಿದ್ದಾರೆ. ವಿಧಾನಸಭೆಯ ಮುಂಗಾರು ಅಧಿವೇಶನ ಇದೇ ತಿಂಗಳ 20ನೇ ತಾರೀಕಿಗೆ. ಸರ್, ರವಿ ಗನ್ ತೋರಿಸಿ ಯಾರ್ದೋ ಕಾರ್ ಕಿತ್ಕೊಂಡ ಅಂತ ಚಿಕ್ಕಬಳ್ಳಾಪುರದ ಇನ್ಸ್ಪೆಕ್ಟರ್ ಹೇಳ್ತಿದ್ರು. ಸರ್, ಲೈನಲ್ಲಿ ಇದ್ದಾರೆ, ಮಾತಾಡಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಲ್ಲೊಂದು ಕೇಸ್ ಬಂದಿದೆ ಸರ್. ಆ ಕಾರ್ ಓನರ್ ಇದ್ರೆ ಫೋನ್ ಕೊಡಿ ಸಾಹೇಬ್ರು. ಸರ್, ನಮಸ್ಕಾರ ಸರ್. ನಮಸ್ಕಾರ. ಆ ಹುಡುಗನ ನೋಡಿದ್ರ ಸರ್? ನೋಡಿದೆ ಸರ್. ಆ ಹುಡುಗ ಇವನೇ ಸರ್, ಒಳ್ಳೆ ಹುಡುಗ ಸರ್ ಇವನು. ಅವನ ಜೊತೆಗೆ ಒಂದು ಹುಡುಗಿ ಇದ್ಲು ಸರ್, ಅವಳು ನನಗೆ ಗನ್ ತೋರಿಸ್ಬಿಟ್ಟು ಕಾರ್ ಕಿತ್ಕೊಂಡು ಹೋಗ್ಬಿಟ್ಲು ಸರ್. ಹುಡುಗಿನ ಹೇಗಿದ್ಲು ಸರ್? ಅವಳು ಬೆಳಿಗ್ಗೆ ನೋಡ್ಲಿಕ್ಕೆ ಚೆನ್ನಾಗೇ ಇದ್ಲು ಸರ್. ಅವಳು ಮುಖ ಮುಚ್ಚ. ಹಲೋ ಹಲೋ, ಆ ಕಾರ್ ಡ್ರೈವ್ ಮಾಡಿಕೊಂಡು ಯಾವ ಕಡೆಗೆ ಹೋದ್ರು ಅವರು? ಸರ್, ಅವರು ಬೆಂಗಳೂರು ಕಡೆ ಹೋದ್ರು ಸರ್. ಪೊಲೀಸ್ನವ್ರಿಗೆ ಫೋನ್ ಕೊಡಿ. ಆ ಕಾರಲ್ಲಿ ನನ್ನ ಹೆಂಡತಿದ ಎರಡು ಸೀರೆ, ನನ್ನ ಪಂಚೆ, ಸಾಲಿಗ್ರಾಮ ಎಲ್ಲ ಇತ್ತು ಸರ್. ಫೋನ್ ಕೊಡ್ರಿ. ಬೆಂಗಳೂರು ಕಡೆ ಚೆಕ್ ಮಾಡಿ ನನಗೆ ಫೋನ್ ಮಾಡ್ರಿ. ಸರಿ ಸರ್, ಮಾಡ್ತೀನಿ. ಸರ್, ರವಿದು ಪರ್ಸು ಫೋನ್. ಈ ಹುಡುಗಿ ಯಾರು ಅಂತ ಗೊತ್ತೇನ್ರಿ? ಇಲ್ಲ ಸರ್. ಪತ್ತೆ ಮಾಡಿ. ಸರಿ ಸರ್. ಪ್ರಣಯದ ಪಕ್ಷಿಗಳು, ಗಿಣಿಮರಿ ಕೇಸರಿ ಇದು. ಹೌದಾ ಸರ್? ತೋಳಿ ಸರ್, ನಿನ್ನೆ ರಾತ್ರಿ ಕಾರು ತುಮಕೂರು ಟೋಲ್ ಪಾಸ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಸರ್. ಎಲ್ಲ ಕಡೆ ಸ್ಟಾಪ್ ಮಾಡಿ, ಬ್ಯಾಂಗ್ಳೂರು ಪುನಃ ಹೈವೇ ಚೆಕ್ ಮಾಡಕ್ಕೆ. ಎಸ್ ಸರ್. ನಮ್ಮ ರೂಮ್ ಬಾಯ್ ಕೇಳಿರ್ಬೋದಾ ಸರ್? ಪ್ರಭಿ ಸಾಕತ್ತಾಗಿದ್ಲು, ಚಡ್ಡಿ ಹಾಕಿದ್ಲು, ಕಾಫಿ ತಗೊಂಬ ಅಂದ್ರು, ಹೋಗಿ ತಗೊಂಬರಷ್ಟರಲ್ಲೇ ಕಾರ್ ಡ್ರಾ ಮಾಡ್ಕೊಂಡು ಹೊರಟೋಗ್ಬಿಟ್ರು ಸರ್. ಯಾವ ಕಡೆ ಹೋದ್ರು? ಹಿಂಗೆ ಬೆಂಗಳೂರು ಕಡೆ ಹೋದ್ರು ಸರ್. ಸರ್, ನಾನು ಹಿರಿಯೂರ್ ಎಸ್ ಐ ಸತೀಶ್ ಮಾತಾಡ್ತಾ ಇರೋದು. ಹೇಳಿ ಸರ್. ಆ ಹುಡುಗ ಹುಡುಗಿ ಬೆಂಗಳೂರು ಕಡೆ ಹೋದ್ರು ಅಂತ ಇಲ್ಲಿನ ಹೋಟೆಲ್ನವ್ರು ಹೇಳಿದ್ರು ಸರ್. ಮತ್ತೆ ಯಾಕೆ ಬೆಂಗಳೂರು ಕಡೆ ಹೋಗ್ತಾ ಇದೀಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಹೈವೇ ಬಿಟ್ಟು ಹಳ್ಳಿ ಕಡೆ ಹೋಗು, ಸೇಫು ಅಂತ ರಾತ್ರಿ ನಿಂಗೆ ಹೇಳ್ದೆ. ಇವಾಗ ಬುದ್ಧಿ ಬಂತಲ್ಲ. ಬ್ರೇಕ್ ಹಿಡಿದಿಲ್ಲ, ಬ್ರೇಕ್ ಹಿಡಿದಿಲ್ಲ.
ಬೆಂಗಳೂರು ಕಡೆ ಯಾಕೆ ಹೋಗ್ತಾ ಇದೆ ಅಂತ ಕೇಳಿದ್ರೆ ಕಾರ್ ತಂದು ಇಲ್ಲಿ ನಿಲ್ಲಿಸ್ತೀಯಾ? ನೀನ್ ಏನ್ ಲೂಸಾ? ಕರೆಕ್ಟ್ ಆಗಿ ಪಾರ್ಕ್ ಮಾಡಿದೀನಲ್ಲ, ನಿನಗಂತೂ ಡ್ರೈವಿಂಗ್ ಬರಲ್ಲ, ನೀನಂತೂ ಕಲಿಯಲ್ಲ. ನೀನ್ ಬೆಂಗಳೂರು ಗೋಡು ಬಸ್ ಹತ್ತಿಸ್ತೀನಿ, ನಾನು ಹೈದರಾಬಾದ್ಗೆ ಹೋಗಿ ಹೆಂಗೋ ತಲೆ ಮರ್ಸ್ಕೋತೀನಿ. ಲೋ, ಹೈದರಾಬಾದ್ ಏನು ಬೇರೆ ಪ್ಲಾನೆಟ್ ಅಲ್ಲಿದ್ಯಾ? ನೀನ್ ತಪ್ಪು ಮಾಡಿದ್ರೆ ಎಲ್ಲಾದ್ರೂ ತಗ್ಲಾಕೋತೀಯ, ಇಲ್ಲದ್ರೆ ನಂತರ ಅದೃಷ್ಟ ದೇವತೆ ಜೊತೆ ಆರಾಮಾಗಿರ್ತೀಯ. ಅಯ್ಯೋ, ನಿನ್ನ ಅದೃಷ್ಟಕ್ಕೆ ನಾನು. ಏ ಚಿನ್ನಿ, ನಿಂತ್ಕೊಳ್ಳೋ, ಯಾಕೋ ಇಷ್ಟು ಟೆನ್ಷನ್ ಆಗ್ತೀಯ? ನಾನು ಇಲ್ಲಿ ಸಾಯ್ತಾ ಇದ್ದೀನಿ, ನನ್ನ ಪ್ರಾಬ್ಲಮ್ಮೇ ಅರ್ಥ ಆಗ್ತಾ ಇಲ್ಲ ಅಲ್ವಾ ನಿನಗೆ? ಅಲ್ವೋ, ರೇಪ್ ಮಾಡಿದವರು ಬಾಂಬ್ ಹಾಕಿದವರು ಆರಾಮಾಗಿದಾರಂತೆ, ಇನ್ನಿಂದೇನೋ ಪ್ರಾಬ್ಲಮು, ಸ್ವಲ್ಪ ಮುಚ್ಕೊಂಡಿರ್ತೀಯ? ಏನು ಓಪನ್ ಆಗಿದೆ ಅಂತ ಮುಚ್ಕೊಂಡಿರಲಿ. ಓಕೆ, ನಂಗೆ ನಿನ್ನ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ. ಒಂದು ಕೆಲಸ ಮಾಡು, ನಾನು ನಿಂಗೆ ವಾಟರ್ ಬಾಟಲ್ ಕೊಡ್ತೀನಿ, ಅದನ್ನ ಹಿಡ್ಕೊಂಡು ಸೀದಾ ಪೊದೆ ಹತ್ರ ಹೋಗಿ ನಿನ್ನ ಕೆಲಸ ಮುಗಿಸ್ಕೋಬಾ. ಈ ಕಾರ್ ಯಾಕೆ ಇಲ್ಲಿ ತಂದು ನಿಲ್ಲಿಸ್ತೆ? ಅಯ್ಯೋ, ಅದಿದ್ರೇ ದೊಡ್ಡ ಪ್ರಾಬ್ಲಮು, ಅರ್ಥ ಮಾಡ್ಕೋ ಗುಬಾಲ್. ನೀನು ಏನಾದರೂ ಮಾಡ್ಕೊಂಡು ಸಾಯಿ, ನನ್ನ ಜೊತೆ ಅಂತೂ ಬರಬೇಡ. ರವಿ, ನಿಂತ್ಕೊಳ್ಳೋ, ಇರೋ, ಇಬ್ರು ಜೊತೆಗೆ ಸಾಯಣ. ಸಾರ್, ಆ ಹುಡುಗಿ ಶಕುಂತಲಾ ಶೆಟ್ಟಿ ಮಗಳಂತೆ ಸಾರ್. ಆ ಹುಡುಗನೂ ಅವ್ರ ಅಮ್ಮನ ಕಂಪ್ನಿಲೇ ಕೆಲಸ ಮಾಡ್ತಿರೋದು ಸಾರ್. ತಗೊಳ್ಳಿ ಸರ್ ಶಕುಂತಲಾ ಶೆಟ್ಟಿ ನಂಬರ್. ಹಲೋ ಸೂರ್ಯಕಾಂತ್, ಪುರಂದರ್ ಅಂತ ACP ಫೋನ್ ಮಾಡಿದ್ರು ಗೌರಿ ಬಗ್ಗೆ ವಿಚಾರಿಸ್ಕೊಂಡು. ಈಸ್ ಪ್ರಾಬಬ್ಲಿ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಏನ್ ಹೇಳಿದ್ರಿ? ವಿಷಯ ಪಬ್ಲಿಸೈಸ್ ಮಾಡಬೇಡಿ ಅಂತ ಹೇಳಿದೆ. ನನ್ನ ಡೈಲಮಾ ಅವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ನನ್ನ ಮಗಳ ಬಗ್ಗೆ ಏನಾರು ಗೊತ್ತಾಯ್ತಾ? ನಿಮ್ಮ ಮಗಳ ಬಗ್ಗೆ ನೀವೇನು ವರಿ ಮಾಡಬೇಡಿ, ಅವಳಿಗೇನು ಆಗೋದಿಲ್ಲ, ಆ ಜವಾಬ್ದಾರಿ ನನ್ನ ಮೇಲೆ ಇರಲಿ. ಓಕೆ ಸರ್. ISI ಗೋವಿಂದರಾಜು ಕೇಸ್ ಹ್ಯಾಂಡಲ್ ಮಾಡ್ತಿದಾರಲ್ಲ ACP ಪುರಂದರ್. ಹಾಂ ಸರ್. ಅವ್ರ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ವಿಚಾರಿಸಿ ನನಗೆ ಹೇಳಿ. ಆಯ್ತು ಸರ್. ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ಏನಕ್ಕೆ ಬಂದಿರೋದು? ಚಿತ್ರದುರ್ಗ ಫೋರ್ಟ್ ನೋಡೋಕೆ ಸರ್. ಐಡಿ ಪ್ರೂಫ್ ಇದ್ರೆ ಕೊಡಿ. ಇದೆಯಾ? ಇಲ್ಲ. ಐಡಿ ಇಲ್ಲ ಅಂದ್ರೆ ರೂಮ್ ಕೊಡಕ್ಕಾಗಲ್ಲ ರೀ. ರೂಮ್ ಖಾಲಿ ಇಲ್ಲ ರೀ. ಚಿನ್ನಿ, ರೂಮ್ ಕೊಡಬೇಕು ಅಂದ್ರೆ ಐಡಿ ಇರಬೇಕು, ಕುತ್ತಿಗೆ ಲೈಸೆನ್ಸ್ ಇರಬೇಕು, ಅಥವಾ ಲಗೇಜ್ ಇರಬೇಕು. ನೀನು ನೋಡಿದ್ರೆ ಲಗೇಜ್ ತರನೇ ಇದೆಯಲ್ಲ, ಆದ್ರೂ ಯಾಕೋ ರೂಮ್ ಕೊಡ್ತಾ ಇಲ್ಲ? ಗೌರಿ, ನನ್ನ ಕೋಪ ಬಂದ್ರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. 6 ತಿಂಗಳಿಂದ ನೋಡ್ತಾ ಇದ್ದೀನಿ, ಏನೂ ಮಾಡಲ್ಲ ನೀನು. ಒಂದು ಕೆಲಸ ಮಾಡೋಣ, ಒಂದೇ ಲಾಡ್ಜಲ್ಲಿ ನೀನು ಸಪ್ರೇಟಾಗಿ ರೂಮ್ ಮಾಡು, ನಾನು ಸಪ್ರೇಟಾಗಿ ರೂಮ್ ಮಾಡ್ತೀನಿ, ಆಮೇಲೆ ಇಬ್ಬರು ಒಂದೇ ರೂಮಲ್ಲಿರೋಣ. ಫಸ್ಟ್ ಟೈಮ್ ರೂಮ್ ಮಾಡ್ತಾ ಇದ್ದೀವಿ ರವಿ, ನನಗೇನೋ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ನನ್ನ ಮೇಲೆ ನಂಬಿಕೆ ಇಲ್ಲ. ಏನಾದರೂ ದುರಂತ ನಡೆದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ. ಮೊದಲೇ ಕೊಲೆ ಕೇಸು, ಕಿಡ್ನಾಪು, ನಿಮ್ದೊಂದು ಬೇರೆ ರೇಪ್ ಕೇಸಾ? ಅಮ್ಮ ಮಗಳಿಬ್ಬರು ಸೇರ್ಕೊಂಡು ನನ್ನ ಗಲ್ಗೆ ಹರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಲ್ವಾ? ಇಲ್ಲಿ ಅಡ್ರೆಸ್ ಪರ್ ಸೈನ್ ಮಾಡಿ. ಕೊಡು, ಬರೀತೀನಿ. 1,000 ರೂಪಾಯಿ ಅಡ್ವಾನ್ಸ್ ಕೊಡಿ. ರೂಮ್ ಮೇಲ್ಗಡೆನಾ ಸರ್? ಫಸ್ಟ್ ಫ್ಲೋರು, ರೂಮ್ ನಂಬರ್ 105. ನಂಗಿದ್ ಬೇಡ. ನಿಂಗೇನ್ ಬೇಕಾದ ಆರ್ಡರ್ ಮಾಡುವ. ನಂಗೆ ಶಿಜ್ವಾನ್ ಫ್ರೈಡ್ ರೈಸ್ ಅಥವಾ ಮೆಕ್ಸಿಕನ್ ಡಿಶಸ್ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ಯಾವ ಮೆಕ್ಸಿಕನ್ ಡಿಶಸ್? ಇದನ್ನೇ ತಿನ್ನು, ಹೊರಡ್ಬೇಕು. ಏನ್ ಹೇಳ್ತಿದ್ಯೋ, ನಂಗಂತೂ ತುಂಬಾ ಸುಸ್ತಾಗ್ತಿದೆ, ನಾ ಮಲ್ಕೋತೀನಿ. ಮಲ್ಗೋ ಪ್ರೋಗ್ರಾಮ್ ಬೇರೆ ಇದೆಯಾ? ಏಯ್, ನಾ ಮಲ್ಗಿರ್ಬೇಕಾರೆ ನೀನೇನಾರು ನನ್ ಬಿಟ್ಟೋದ್ರೆ ನಾ ಸತ್ತೆ ಹೋಗ್ತೀನಿ ಅಷ್ಟೇ. ಅಯ್ಯೋ, ನಾನು ಎಲ್ಲೂ ಹೋಗಲ್ಲ ಗೌರಿ. ನಾ ಮಲಗ್ತೀನಿ. ಸರ್, ನಾನು ಹಿರಿಯೂರಿಂದ SI ಮಾತಾಡ್ತಾ ಇರೋದು. ಅವ್ರು ಕದ್ದಿರೋ ಕಾರನ್ನ ಹಿರಿಯೂರು ತುಮಕೂರು ಹೈವೇ ಪಕ್ಕದಲ್ಲಿ ಒಂದು ಹಳ್ಳದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್.
ಕಾರ್ ಒಳಗಡೆ ಏನಾದರೂ ಕ್ಲೂ ಸಿಗ್ಬೋದಾ ಚೆಕ್ ಮಾಡಿ ಸರ್. ಗಾಡಿನ ಸರ್ಚ್ ಮಾಡಿದ್ವಿ, ಒಳಗಡೆ ಎರಡು ಬ್ಯಾಗ್ ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ ಸರ್. ಎಲ್ಲ ನ್ಯೂಸ್ ಪೇಪರಲ್ಲೂ ಒಂದೇ ಆ್ಯಂಗಲಿಂದ ತೆಗೆದಿರೋ ಫೋಟೋಸೇ ಪಬ್ಲಿಷ್ ಆಗಿದೆ. ಡಿಪಾರ್ಟ್ಮೆಂಟ್ ಹತ್ರ ಬೇರೆ ಫೋಟೋಸ್ ಇಲ್ವಂತೆ. ನಾನೊಂದು ಫೋಟೋ ಮೇಲ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡು. ಓಕೆ. ಹಲೋ ಮಂಜು ಸರ್, ಮೇಡಮ್ ಫೋನ್ ಮಾಡಿದ್ರು. ಈ ಪೆನ್ ಡ್ರೈವಲ್ಲಿ ಮೂರು ಫೋಟೋ ಇದೆ ನೋಡಿ ಸರ್. ಮೂರೇನಾ ಸರ್? ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಬೇಗ ಕ್ಲಿಯರ್ ಮಾಡಿದ್ರು, ಫೋಟೋ ತೆಗೆಯೋಕೆ ಬಿಡಲಿಲ್ಲ ಸರ್. ಇರಲಿ, ಆಯ್ತು ಸರ್, ನಾನು ನೋಡ್ತೀನಿ ಸರ್. ಥ್ಯಾಂಕ್ ಯು. ಫೋನ್ ಮಾಡ್ತೀನಿ. ಏಯ್ ಫೋನ್ ಆನ್ ಮಾಡಬೇಡ, ಪೊಲೀಸ್ ಅವರು ನಮ್ಮ ನಂಬರ್ ನ ಟ್ರೇಸ್ ಮಾಡ್ತಾರೆ. ಮಾಡ್ಲಿ, ನಾನು ಸರೆಂಡರ್ ಆಗ್ತೀನಿ. ಏನೋ ಆಗಿದೆ ನಿಂಗೆ? ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೀವಿ ಗೌರಿ. ಬದುಕಕ್ಕೋಸ್ಕರ ತಪ್ಪು ಮಾಡಿದ್ರೆ ತಪ್ಪಲ್ಲ ಕಣೋ. ನೀನೇನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನೋಡಿಲ್ಲಿ ಬೇಡ, ಟಿ ವಿ ಪೇಪರ್ಲೆಲ್ಲ ಬಂದಿದೆ ನೀನು ಬೇರೆ ಕಾರ್ ಕದ್ದಿದೆಯಾ. ಅಯ್ಯೋ, ನಿಮ್ಮ ಅಮ್ಮನ ಫೋನ್ ಮಾಡಿ ನೀನು ಬೆಂಗಳೂರು ಹೊರಡು. ನಾನಿನ್ ಬಿಟ್ಟೆಲ್ಲೂ ಹೋಗ್ತಾ ಇಲ್ಲ, ಅಮ್ಮಂಗೆ ಹೇಳ್ದು ದುಡ್ರಾ ಮಾಡಿದ್ದೀನಿ, ದೊಡ್ಡ ತಪ್ಪು, ಮನೆಯಿಂದ ಓಡ್ ಬಂದಿದ್ದೀನಿ. ನಂಗೆ ಅಮ್ಮ ಅಂದರೆ ಭಯ, ನಾನಂತೂ ಫೋನ್ ಮಾಡಲ್ಲ. ಅದಕ್ಕೆ ಕನ್ಫ್ಯೂಷನೇ ಬೇಡ ಅಂತ ನಾನು ಸರೆಂಡರ್ ಆಗ್ಬಿಡ್ತೀನಿ. ಬೇಡ ಗೌರಿ, ನಾನು ಸರೆಂಡರ್ ಆಗ್ತೀನೋ. ಒಂದು ಕೆಲಸ ಮಾಡೋಣ, ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ, ಅವ್ರಿಗೆ ಇಮೇಲ್ ಮಾಡಿ ಒಂದು ಜಾಗ ಫಿಕ್ಸ್ ಮಾಡೋಣ. ಅಲ್ಲಿ ಪೊಲೀಸ್ ಅವ್ರು ಬಂದಾಗ ಮೊನ್ನೆ ಏನು ನಡೀತು ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋ. ಅವ್ರೇನಾದ್ರು ಒಪ್ಕೊಂಡ್ರೆ ಅವ್ರ ಜೊತೆಗೆ ಹೋಗೋಣ. ಒಪ್ಪಲಿಲ್ಲ ಅಂದರೆ? ನಾವು ತಪ್ಪು ಮಾಡಿದ್ರೇ ಬದುಕೋದು ಅನ್ನೋದಾದರೆ ತಪ್ಪು ಮಾಡೋಣ. ನಾನು ಲವ್ ಮಾಡಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆಯೇನೋ ಗೊತ್ತಾಗ್ತಿಲ್ಲ. ನಿನ್ನ ಹಣೆ ಬರ. ಹಲೋ, ಎಲ್ಲಿದ್ಯಾ? ನಾನು ಉಡುಪಿಲಿದ್ದೀನಿ. ಸರಿ ಕೇಳಿಸ್ಕೋ, ಒಂದು ಶೂಟ್ ಔಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸತ್ತಿರೋನ್ ಎಸ್ ಐ, ಅವನ ಎಡಗೈನಲ್ಲಿ ಎರಡು ಬೆರಳಿಲ್ಲ. ಸಮಥಿಂಗ್ ಇಸ್ ಫಿಶಿ. ಯಾಕೆ ಅಂದರೆ ಅಂಥವನ್ನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ. ನನ್ನ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದೆ, ಅವನು ಹಳೆಯ ರೌಡಿ ಶೀಟರು, ಕಾಫಿ ಅಪ್ಪಯ್ಯ ಅನ್ನೋದು ನನ್ನ ಅನುಮಾನ. ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಕೇಳ್ಬೋದಾಗಿತ್ತಲ್ಲ. ಅಪ್ಪ ಕಾಂಪ್ಲಿಕೇಶನ್ಸ್ ಇದೆ ಕಣ, ಮುಚ್ಕೊಂಡು ನಾನು ಹೇಳಿದ್ದು ಕೇಳು. ಅವ್ನ ಕೂರ್ಗಲ್ಲೇ ಇದ್ರೆ ನನಗೆ ಫೋನ್ ಮಾಡು. ಪೂಜೆ ಮುಗಿಸ್ಕೊಂಡು ಮಡಿಕೇರಿಗೆ ಹೋಗ್ತೀನಿ, ಅಲ್ಲಿಗೆ ಹೋದ್ಮೇಲೆ ಚೆಕ್ ಮಾಡಿ ಹೇಳ್ತೀನಿ ಪುರಂದರ್. ಓಕೆ. ರವಿ, ಎಲ್ಲ ಸರಿ ಹೋಗುತ್ತೆ ರವಿ, ಅಳ್ಬೇಡ ಪ್ಲೀಸ್. ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ನಾಳೆ ನನ್ನ ಪೊಲೀಸರು ಹಿಡ್ಕೊಂಡು ಹೋಗಿ ಜೈಲ್ಗೆ ಹಾಕಿದ್ರೆ. ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಮೇಲ್ ಮಾಡೋದು ಬೇಡ. ನಾಳೆ ನನ್ನ 15 ವರ್ಷ ಜೈಲ್ಗೆ ಹಾಕ್ಬಿಟ್ರೆ ಏನು ಮಾಡ್ತೀಯಾ? ನಾನು ಯಾರನ್ನಾರು ಕೊಲೆ ಮಾಡಿಬಿಟ್ಟು ಜೈಲಿಗೆ ಬಂದುಬಿಡ್ತೀನಿ. ಜೈಲಲ್ಲಿ ಏನು ಸಂಸಾರ ಮಾಡೋಕ್ಕ? ಸುಳ್ಳು, ನಿಮ್ಮ ಅಮ್ಮ ನೋಡಿದ ಹುಡುಗನ ಕಟ್ಕೊಂಡು ಆರಾಮಾಗಿರ್ತೀಯ? ಹಂಗಲ್ಲ ಚಿನ್ನಿ, ನೀನು ಜೈಲ್ಗೆ ಹೋದನು ಅಂತ ನಿಂಗೆ ಯಾರೂ ಹೆಣ್ಣು ಕೊಡಲ್ಲ.
ನಾನು ಕ್ರೈಮ್ ಮಾಡ್ದೋಳು ಅಂತ ನಂಗೂ ಯಾರೂ ಗಂಡು ಕೊಡಲ್ಲ. ಇಬ್ಬರದ್ದು ಕ್ರಿಮಿನಲ್ ಜೋಡಿ ಚೆನ್ನಾಗಿರುತ್ತೆ. ಚಿನ್ನಿ ನಾ ಇಲ್ಲೇ ಮಲ್ಕೋತೀನಿ. ಸರಿ, ಫೋನ್ ಆಫ್ ಮಾಡು. ಕನಸಲಿ ನಡೆಸು ಬಿಸಿಲಾದರೆ, ಒಲವನೆ ಬಡಿಸು ಹಸಿವಾದರೆ, ಜಗವ ಮರೆಸು ನಗುವ ಮುಡಿಸು. ತುಮಕೂರು ಬೆಂಗಳೂರು ರೋಡ್ನಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನ ಎಲ್ಲಿದೆ ನೋಡ್ರಿ ಸರ್? ದಾಬಸ್ಪೇಟೆ ಹತ್ರ ಒಂದು ದೇವಸ್ಥಾನ ಇದೆ ಸರ್. ಟೈಮ್ ಎಷ್ಟಾಯ್ತು? 5 ಗಂಟೆ. ಆರು ಗಂಟೆಗಲ್ವ ಹೇಳಿದ್ದು? ಬೇಗ ಬಂದ್ಬಿಟ್ಟಿದ್ದಾರೆ. ಹೌದಲ್ವಾ?
ಏನಾಯ್ತು? ಬಟ್ಟೆ ತಗೋ ಬರ್ತೀನಿ, ನೀ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ರವಿ ತಗೋ, ಚೇಂಜ್ ಮಾಡ್ಕೋ ಬಾ. ಇದೇನೆ ಚಡ್ಡಿ ಬಿಚ್ಬಿಟ್ಟು ಪ್ಯಾಂಟ್ ಹಾಕೋ ಬಂದ್ಬಿಡ್ತೀಯಾ? ಯಾಕೋ ಅಷ್ಟೊಂದು ಹಾಟ್ ಆಗಿ ಕಾಣಿಸ್ತಿದ್ನ? ಕಾಚಾ ತಂದ್ಬಿಡ್ತೀಯಾ? ಏ ತೂ, ಕಾಚಾ ಅಂತ ಹೇಳ್ಬೇಡ, ಅಂಡರ್ವೇರ್ ಅಂತ ಹೇಳು. ಕಾಚಾನ್ ಕಾಚಾ ಅಂದ ಇನ್ನೇನಂತಾರೆ? ಹೋಗಿ ಚೇಂಜ್ ಮಾಡಿ. ಬಿ ಶೇಪು, ನಾನು ಇದನ್ನ ಹಾಕೊಳ್ಳಲ್ಲ, ನಂದು ಏನಿದ್ರು ಫುಲ್ಲು. ನೀನು ಯಾವ ಥರದ್ದು ಹಾಕೋತಿ ಅಂತ ನನಗೇನು ಗೊತ್ತು, ಹಾಕೋ ಹೋಗೋ, ಇಲ್ದಿದ್ರೆ ಹುಳ ಬೀಳುತ್ತೆ. ಹುಳ ಅಲ್ಲ, ಕೊಳ್ತೋದ್ರು ನಾನು ಮಾತ್ರ ಇದನ್ನ ಹಾಕೊಳ್ಳಲ್ಲ. ರವಿ ಸುಮ್ಮನೆ ಡ್ರೆಸ್ ಚೇಂಜ್ ಮಾಡ್ಕೊ ನೋಡಿ. ಆಯಿತು, ಕೈ ಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೋತೀನಿ. ನಮ್ಮ ತಾಯಣಗಳು ಕಾಚಾ ಮಾತ್ರ ಚೇಂಜ್ ಮಾಡಲ್ಲ. ಕೊಳ್ಕ ಏನಾದ್ರು ತಂದ್ಕೊಟ್ರೆ ಹಾಕೊಳಕ್ಕಾಗಲ್ಲ, ಕೊಬ್ಬು ನಿಂಗೆ. ಕಾಸು ಕೊಡು. ಎಷ್ಟು? 20-30 ಕೊಡು. ಪ್ರಪಂಚದಲ್ಲಿ ಮನುಷ್ಯ ತುಂಬಾ ಸನ್ನಾಸಮಿ, ಅವನಿರದೆ ಹೋದರೂ ತಿರುಗುತ್ತಪ್ಪ ಈ ಭೂಮಿ. ಕಾಣಾನೆ ನಮ್ ಕೈಲೆಲ್ಲ ನಾವೇನ್ ಮಾಡೋಣ, ಗಡಿಯಾರ ಕಟ್ಟಿಕೊಂಡು ಡ್ರಾ ಮಾಡೋಣ. ಗೊಂಬೆ ಆಡ್ಸೋಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು. ನಂಗೆ ಬೇಡ ಇದು. ರವಿ ಏನಾಯ್ತು? ಸುಡ್ತಿದೆ. ಸಾರಿ, ಹಲೋ, ಕೋರಮಂಗಲ ಪೊಲೀಸ್ ಸ್ಟೇಷನ್, ಎಸಿಪಿ ಅವ್ರ ಹತ್ರ ಮಾತಾಡ್ಬೋದಾ? ಇದ್ದಾರೆ ಮೇಡಮ್, ಕೊಡ್ತೀನಿ. ಹಲೋ ಹೇಳಿ, ಯಾರು? ನಾನು ಗೌರಿ ಶೆಟ್ಟಿ, ಎಸಿಪಿ ಅವರ ಮಾತಾಡ್ತಾ ಇರೋದು. ಎಸ್ ಪುರಂದರ್ ಹಿಯರ್. ಆರ್ ಯು ಆರ್ ಹ್ಯೂಮನ್? ದಿಸ್ ಇಸ್ ಇನ್ಸೇನ್. ಸಿಕ್ತೀನಿ ಅಂತ ಹೇಳಿ ಶೂಟ್ ಮಾಡ್ತೀರಾ? ನೌ ಲಿಸನ್ ಟು ಮೀ ಗೌರಿ, ನೀವು ಮಿಸ್ಲೀಡ್ ಮಾಡಿದ್ದು, ಅಲ್ಲಿ ಯಾರು ಬರಲೇ ಇಲ್ಲ. ಎಲ್ಲಿದ್ದೀರಾ ನೀವು? ಸುಳ್ಳು, ನಿನ್ನೆ ನೀವು ನಮ್ಮನ್ನ ಶೂಟ್ ಮಾಡಿದ್ರಿ. ವಾಟ್? ಚಿತ್ರದುರ್ಗ ಬೆಟ್ಟದಲ್ಲಿ ನೀವು ನಮ್ಮನ್ನ ಶೂಟ್ ಮಾಡಿಲ್ಲ?
ಚಿತ್ರದುರ್ಗ ಬೆಟ್ಟನ. ನೌ ಲಿಸನ್, ದೇರ್ ಹ್ಯಾಸ್ ಬಿನ್ ಸಮ್ ಮಿಸ್ಕಮ್ಯುನಿಕೇಶನ್. ನಾನು ಬೇರೆ ಕಡೆ ಕಾಯ್ತಾ ಇದ್ದೆ. ನಾವ್ ಇರೋ ಜಾಗ ಗೊತ್ತಿಲ್ಲದೆ ನಮ್ಮನ್ನ ಕೊಲ್ಲಕ್ ಬಂದ್ರೆ ನೀವು ಈಗ ದೊಡ್ಡ ಗೆಟ್ಟಸ್ತರೆ ಕೇಳ್ತಾ ಇದ್ದೀರಾ? ಆರ್ ಯು ಲಿಸನಿಂಗ್? ಬಂಚ್ ಆಫ್ ಲೂಸರ್ಸ್ ಯು ಆರ್. ಸ್ಟಾಪ್, ಎಲ್ಲಿ ನನ್ನ ಟೆಲ್ ಮೇ ಎಲ್ಲಿದ್ರಾ? ತೂ ಈಡಿಯಟ್ಸ್. ನೀವು ಎಲ್ಲಿದ್ದೀರಾ? ಟ್ರೇಸ್ ಆಯ್ತಾ? ಏನಾಯ್ತು? ಟವರ್ ಸಿಗ್ನಲ್ ವೀಕು ಸರ್. ಲಾಕ್ ಆಯ್ತಾ? ಆಗಿಲ್ಲ ಸರ್. ಹಲೋ, ನಾನು ಪುರಂದರ್ ಸಾಹೇಬ್ರ ಆಫೀಸಿಂದ ಮಾತಾಡ್ತಿರೋದು ಸರ್. ಸ್ವಲ್ಪ ಹೊತ್ತಿಗೆ ಮುಂಚೆ ಶಕುಂತಲಾ ಶೆಟ್ಟಿ ಮಗಳು ಸಾಹೇಬ್ರಿಗೆ ಫೋನ್ ಮಾಡಿ ನಿನ್ನೆ ಸಂಜೆ ಚಿತ್ರದುರ್ಗದ ಗೋಪಾಲ ಸ್ವಾಮಿ ಹೊಂಡದ ಹತ್ರ ನಮ್ಮನ್ನ ಯಾಕೆ ಶೂಟ್ ಮಾಡಿದ್ರಿ ಅಂತ ಬೈತಿದ್ಲು ಸರ್. ಆದ್ರೆ ಸರ್, ಪುರಂದರ್ ಸಾಹೇಬ್ರು ಅಲ್ಲಿಗೆ ಹೋಗ್ಲೇ ಇಲ್ವಲ್ಲ ಸರ್. ವಾಟ್? ಹ್ಞೂ ಸರ್. ಕಾಲ್ ಎಲ್ಲಿಂದ ಬಂತು? ದಾವಣಗೆರೆ ಅಂತ ಟ್ರೇಸ್ ಆಯ್ತು ಸರ್. ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಒಂದು ಹಾಫ್ ಆನ್ ಅವರ್ ಅಲ್ಲಿ ಕನ್ಫರ್ಮ್ ಮಾಡ್ತೀನಿ ಸರ್. ಸರಿ. ನಮಸ್ಕಾರ ಸರ್. ಚಂದ್ರಶೇಖರ್ ಸರ್, ನನ್ನ ಗೋಪಾಲ ಸ್ವಾಮಿ ಹೊಂಡದ ಹತ್ರ ಪ್ರೋಗ್ರಾಮ್ ಆಗ್ಬೇಕಾದ್ರೆ ಏನಾದ್ರೂ ಪ್ರಾಬ್ಲಮ್ ಆಯ್ತೇನ್ರಿ? ಹೌದು ಸರ್, ಒಂದು ಹುಡುಗ ಹುಡುಗಿ ನೋಡಿದ್ರು ಸರ್. ಏನ್ ಮಾಡಿದ್ರಿ? ನಾವ್ ಒಂದ್ 3 ರೌಂಡ್ ಫೈರ್ ಮಾಡಿದ ಸರ್. ರಾತ್ರಿ ಎಲ್ಲ ಹುಡುಗ ಹೋಗ್ಲಿಲ್ಲ ಸರ್. ಹೋಗಿ ಮಂತಿನ್ರಿ, ಹೇಳಿದ ಕೆಲಸ ನೆಟ್ಟಿಗೆ ಮಾಡಕ್ ಬರೋದಿಲ್ಲ. ನೆನ್ನೆ ಸಂಜೆ ಆಗಿ ಇನ್ಫಾರ್ಮ್ ಮಾಡ್ಲಿಲ್ಲ ನನಗೆ ಸರ್. ನಾವೇ ಕೆಲಸ ಮುಗಿಸ್ಬಿಟ್ಟು ನಿಮ್ಗೆ ಹೇಳೋಣ ಅನ್ಕೊಂಡೆ ಸರ್. ಎಲ್ಲಿದ್ದಾರೆ ಈಗ? ಚಿತ್ರದುರ್ಗ ಸರ್. ಅವರಿಬ್ಬರು ದಾವಣಗೆರೆಯಲ್ಲಿದ್ದಾರೆ. ಇದು ವಿಷಯ ಟಿವಿ ಪೇಪರ್ಗೆ ಲೀಕ್ ಆಗಕ್ ಮುಂಚೆ ಮ್ಯಾಟರ್ ಕ್ಲೋಸ್ ಮಾಡಬೇಕು. ಇಬ್ರುನ ಸರ್? ಕ್ಲೋಸ್ ದ ಮ್ಯಾಟರ್. ಕ್ಲೋಸ್ ಇಟ್. ಓಕೆ ಸರಿ ಸರ್. ಓಕೆ ಓಕೆ ಸರ್. ಏನಂತ? ಹುಡುಗ ಹುಡುಗಿನ ಇಬ್ಬರು ಮುಗಿಸ್ಬೇಕಂತ ಕಣ. ಸೂರ್ಯಕಾಂತ್, ಗೌರಿ ಮನೆ ಬಿಟ್ಟು ಹೋಗಿ 3 ದಿವಸ ಆಯ್ತು. ಐ'ಮ್ ರಿಯಲಿ ವರಿಡ್. ಯಾಕೆ ಸುಮ್ಮನೆ ವರಿ ಮಾಡ್ಕೊಳ್ತೀರಾ? ಇಟ್ವಿಲ್ ಬಿ ಓಕೆ. ಎಲ್ಲಿ ಇದ್ದಳಂತೆ? ನಾನು ಹೇಳದ್ನಲ್ಲ, ವಿ ಆರ್ ಕೀಪಿಂಗ್ ಟ್ರ್ಯಾಕ್. ಮಕ್ಕಳ ಮೇಲೆ ಕನ್ಸರ್ನು ಕನ್ಸರ್ನು ಅಂತ ಹವ್ ಐ ಟೇಕನ್ ಇಟ್ ಟೂ ಫಾರ್? ಹಾಗೇನಿಲ್ಲ ನೋಡಿ, ಆ ಹುಡುಗ ಸರಿಗಿಲ್ಲ. ಹೀಸ್ ಎ ಕ್ರಿಮಿನಲ್ ಯು ನೋ. ನೋಡಿ, ನಿಮ್ಮ ಮಗಳಿಗೆ ಗೊತ್ತಾಗಿ ಅವಳೇ ಅವನ್ನ ಬಿಟ್ಟು ಬರ್ತಾಳೆ. ನೋಡ್ತೀರಿ? ಓಕೆ ಓಕೆ. ಸಾರಿಗೆ ತುಂಬಾ ಹುಷಾರಿಲ್ಲ ಮೇಡಮ್. ಗನ್ನಿದ್ರ ತಾನೆ ನೀ ಕಾರ್ ಕಿತ್ಕೊಳ್ಳೋದು? ಏಯ್ ಕೊಡಿಲಿ, ಸುಮ್ನೆ ಮಲ್ಕೋತೀಯ ರವಿ. ನೀ ಕಣ್ ಬಿಡೋದ್ರೊಳಗೆ ನಾನು ನಿಮ್ಗೆ ಮುಂಬೈ ತೋರಿಸ್ತೀನಿ. ನಿಮ್ಗೆ ಹುಷಾರಿಲ್ಲ, ಮಲ್ಕೋ ಸುಮ್ನೆ. ಸರ್, ರವಿ ಫೋಟೋ ತೋರಿಸ್ದೆ. ಆ ಹುಡುಗನು ಕಾರಲ್ಲಿ ಇದ್ದಂತೆ ಸರ್. ಯಾವ ಕಡೆ ಟ್ರಾವೆಲ್ ಮಾಡ್ತಾ ಇದ್ರಂತೆ ಸರ್? ಬೆಂಗಳೂರಿಗೆ ಅಂತ ಕಾರ್ ಬುಕ್ ಮಾಡಿದ್ರಂತೆ. ಮೋಸ್ಟ್ಲಿ ಅಲ್ಲಿಗೆ ಹೊರಟಿರ್ಬೇಕು. ಇಲ್ಲ ರೀ, ಬರೀ ಸುಳ್ಳು, ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನೀವೆರಡು ಕಡೆ ಟೋಲ್ ಚೆಕ್ ಮಾಡಿ. ಶೂರ್ ಸರ್. ಓಕೆ. ರೀ ವೆಂಕಟಪ್ಪ, ಒಂದು ಕಂಪ್ಲೇಂಟ್ ಬರ್ಕೊಳ್ರಿ, ಹೋಗ್ರಿ, ಗಾಡಿ ನಂಬರ್ ಕರೆಕ್ಟಾಗಿ ಕೊಡ್ರಿ.
ಏನೇ ಮಾಡ್ತಾ ಇದೀಯಾ? ನೋಡು, ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೆ ಹಂಗೆ ಕಿಲಾಡಿ ತರ ಯೋಚನೆ ಮಾಡ್ತಾ ಇದೀನೋ? ಸೇಮ್ ನಿಮ್ಮ ಅಮ್ಮ. ಪುರಂದರ್, ನೀನು ಕೇಳ್ತಾ ಇದ್ದ ವ್ಯಕ್ತಿ ಇಲ್ಲ, ಇದ್ದಾನೆ, ಕೊಡ್ತೀನಿ, ಹೇಳ, ಮಾತಾಡು. ಯಾರೋ ಎ ಸಿ ಪಿ ಕಣ. ಹೇಳಿ ಸರ್. ಏನ್ರಿ ಎಸ್ ಐ ಗೋವಿಂದರಾಜ್, ಇಲ್ಲಿ ಬೆಂಗಳೂರಲ್ಲಿ ನಿಮ್ಮ ತಿಥಿ ಮಾಡ್ತಾ ಇದ್ದಾರೆ, ನೀವು ಅಲ್ಲಿ ಕೂರ್ಗಲ್ಲಿ ಕೂತ್ಕೊಂಡು ಗುಂಡಾಗ್ತಾ ಇದ್ದಾರೆ ಮಜವಾಗಿ. ಎಸ್ ಐ ಗೋವಿಂದರಾಜು ಅಂದ ತಕ್ಷಣ ನೆನಪಾಯ್ತು. ಕೇಸ್ ಆದಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಬದುಕಿದ್ದೀನ ಸತ್ತಿದ್ದೀನ ಅಂತ ಕೇಳಕ್ಕೆ ಒಬ್ಬರು ಫೋನ್ ಮಾಡಲಿಲ್ವಲ್ಲ ಸರ್. ದಯವಿಟ್ಟು ನನ್ನ 1000 ರೂಪಾಯಿ ಇಸ್ಕೊಡಿ ಸರ್. ಎಸ್ ಐ ಗೋವಿಂದರಾಜು ಹೆಸರಲ್ಲಿ ಸಾಯೋ ನಾಟಕ ಆಡೋದಕ್ಕೆ ಯಾರೋ ಕೊಟ್ಟಿದ್ದು ಡೀಲ್ ನಿಂಗೆ? ತಮಾಷೆ ಮಾಡಿಬಿಡಿ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಅವರಲ್ವ ಫೋನ್ ಮಾಡಿದ್ದು? ಪಕ್ಕ ಪ್ಲಾನ್ ಕೊಟ್ಟಂಗೆ ಮಾಡಿದೆ ಸರ್. ಡ್ಯಾಶ್ ಬೋರ್ಡ್ ಮೇಲೆ ಗನ್ ಇಟ್ಟೆ, ಕೆಳಗೆ ಬಿತ್ತು, ಹುಡುಗ ಎತ್ಕೊಂಡ. ನಾನು ಇನ್ನೊಂದು ಗನ್ನಿಂದ ಶೂಟ್ ಮಾಡಿದೆ ಸರ್. ಹುಡುಗ ಭಯ ಬಿದ್ದು ಓಡೋದ. ನಾನು ಮುಖಕ್ಕೆ ರಕ್ತ ಹಾಕೊಂಡು ಸ್ಟೇರಿಂಗ್ ಮೇಲೆ ಬಿದ್ದೆ, ಫೋಟೋ ತೆಗೆದ್ರು. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ. ಆಂಬ್ಯುಲೆನ್ಸ್ ಅಲ್ಲಿ ಎತ್ತಾಕೊಂಡು ಹೋಗಿ ಅರ್ಧ ದಾರಿಯಲ್ಲಿ ಬಿಟ್ಟರು. ಇನ್ನೊಂದು ಸ್ವಲ್ಪ ಸೇರಿಸ್ಕೊಡಿ ಸರ್. ಕೊಟ್ಟಿರೋದೆ ಎಷ್ಟು ನಡೆಯಾ? ದುಡ್ಡು ಕೇಳಿದೆ ಸರ್, ಕೊಡಲಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ವಾ? ನನ್ನ ಮಗಳ ಹಣಗಳು ಗೊತ್ತಿಲ್ಲ ಸರ್. ಅಟ್ರಾಷಿಯಸ್. ಯಾರು? ಎಸ್ ಐ ಗೋವಿಂದರಾಜು. ಸತ್ತೋನ್ ಮಾತಾಡ್ತಾ ಇದ್ದಾನ? ಅವ್ನು ಸತ್ತಿಲ್ಲ. ನೀ ಎಸ್ ಐ ಗೋವಿಂದರಾಜು ಸತ್ತಿದ್ದು ಪೂರ್ತಿ ನಾಟಕ. ಪೇಪರ್ನಲ್ಲಿ ಫೋಟೋ ಬಂದಿದ್ದು ಕಾಫಿ ಅಪ್ಪಯ್ಯ ಅನ್ನೋ ಲೋಕಲ್ ರೌಡಿದು. ಕೂರ್ಗಲ್ಲಿ ಕುಡಿತಾ ಕೂತಿದ್ದಾನೆ, ಅವನ ಜೊತೆ ಮಾತಾಡಿದ್ದು. ಅವನಿಗೆ ಒದ್ದು ಬಾಯಿ ಬಿಡಿಸಿದ್ರೆ ಬಾಯಿ ಬಿಡ್ತಾನಪ್ಪ. ಇಂಪಾಸಿಬಲ್ ಅನ್ನಿ. ಅವನೊಬ್ಬ ರೌಡಿ ಶೀಟ್ರು. ಇಡೀ ಡೀಲ್ನಲ್ಲಿ ಅವನು ಎಷ್ಟೇ ಅವನು ಅಂತ ಅವನಿಗೆ ಗೊತ್ತಿರಲ್ಲ. ಡಿಪಾರ್ಟ್ಮೆಂಟಲ್ಲಿ ಮುಂಚೆ ಈ ಥರ ನಡೆದಿದೆಯಾ? ಸುಮಾರಾಗಿದೆ. ನಂಗೆ ಅನ್ಸುತ್ತೆ ನಿಜವಾದ ಎಸ್ ಐ ಗೋವಿಂದರಾಜು ಯಾರು ಅಂತ ಕಂಡು ಹಿಡಿದ್ರೆ ಬಹುಶಃ ಈ ಪ್ರಾಬ್ಲಮ್ಗಳಿಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ. ಪುರು, ಮೊನ್ನೆ ಈ ಚಿತ್ರದುರ್ಗದ ಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಹುಡುಗ ಹುಡುಗಿ ಮೇಲೆ ಅಟ್ಯಾಕ್ ಆಗಿತ್ತು ಅಂದೆಲ್ಲ, ಆ ಹೊಂಡದ ಹತ್ರನೇ ಯಾವುದೋ ಶವ ಸಿಕ್ಕಿದೆ ಅಂತ ನೋಡು, ಆ ನ್ಯೂಸ್ ಕ್ಯಾರಿ ಮಾಡಿದ್ದಾರೆ. ಬುಲೆಟ್ ಕುತ್ತಿಗೆ ಪಕ್ಕ ಎಂಟರ್ ಆಗಿದೆ. ಮೀನ್ ತಿಂದಿರೋದ್ರಿಂದ ಮುಖ ಗುರುತು ಸಿಗ್ತಾ ಇಲ್ಲ ಸರ್. ಸರ್, ಆಮೇಲೆ ಇದೊಂದು ಮಾರ್ಕ್ ಇದೆ. ಹಲೋ, ಈ ಎಸ್ ಐ ಗೋವಿಂದರಾಜ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಸಿಕ್ತು. ಓಕೆ. ಈ ಮಂಗಳೂರು ಡ್ರಗ್ ರೇಡ್ ಆಗಿತ್ತಲ್ಲ, ನೆನಪಿದೆಯಾ? ಅದಾದ್ಮೇಲೆ ಈ ಎಸ್ ಐ ಗೋವಿಂದರಾಜು ಒಂದು 10-15 ದಿವಸ ಮಾತ್ರ ಕೆಲಸಕ್ಕೆ ಹೋಗಿರೋದು. ಅಲ್ಲೂ ಕರೆಕ್ಟಾಗಿ ಒಂದು ದಿವಸನೂ ಅವನು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿಲ್ಲ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಮೊನ್ನೆ ಎಸ್ ಐ ಗೋವಿಂದರಾಜು ಸತ್ತ ಅಂತ ಹೇಳಿ ಸುದ್ದಿ ಆಯ್ತಲ್ಲ ಬೆಂಗಳೂರಿನಲ್ಲಿ, ಅಲ್ಲಿವರೆಗೂ ಇಂಥ ಒಬ್ಬ ವ್ಯಕ್ತಿ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಬಹಳ ವಿಚಿತ್ರವಾಗಿದ್ದಾನೆ ಪುರು. ಈ ಗೋವಿಂದರಾಜುದು ಪ್ರಾಮಿನೆಂಟ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಏನು ಅಂದರೆ, ಅವನ ಮೊಣಕೈ ಮೇಲೆ ಒಂದು ವಾಟ್ ಇದೆ, ಹಾಗೆ ಅವನ ಬಲಗೈ ಮೇಲೆ ಅವ್ರ ತಾಯಿ ಹೆಸರಿನ ಹಚ್ಚೆ ಹಾಕಿಸ್ಕೊಂಡಿದ್ದಾನೆ. ಸೊ ಇಟ್ಸ್ ಕನ್ಫರ್ಮ್ಡ್ ಅನಿ, ಇಲ್ಲಿ ಸತ್ತಿರೋದು ನಿಜವಾದ ಗೋವಿಂದರಾಜು. ನನಗೆ ಈ ಗೋವಿಂದರಾಜು ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು. ಜಸ್ಟ್ ಚೆಕ್ ಅಂಡ್ ಲೆಟ್ ಮೀ ನೋ. ಓಕೆ. ಮಿಸ್ಟರ್ ಸ್ವಾಮಿನಾಥ್, ನಾನು ಪುರಂದರ್ ಅಂತ ಎ ಸಿ ಪಿ ಮಾತಾಡೋದು. ಹೇಳಿ ಸರ್. ಒಂದು ಸಣ್ಣ ಕೇಸ್ ಇತ್ತು, ನೀವು ಕೋಆಪರೇಟ್ ಮಾಡ್ತೀರ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಏನು ಹೇಳಿ ಸರ್? ಒಂದು ಪಿ ಎಂ ಆರ್ ಫೇಕ್ ಮಾಡಬೇಕಾಗಿತ್ತಲ್ಲ ಸರ್. ಏನು ಹೇಳ್ತಾ ಇದ್ರ? ನಾನು ಆ ಥರ ಅಲ್ಲ ಸರ್. ಎಸ್ ಐ ಗೋವಿಂದರಾಜು ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ಯಾರು? ನೀವೇ ತಾನೆ? ಹೌದು ಸರ್. ಆದರೆ ಎಸ್ ಐ ಗೋವಿಂದರಾಜು ಪೋಸ್ಟ್ ಮಾರ್ಟಮ್ ಈಗ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ನೀವು ಯಾವ ಬಾಡಿಗೆ ಪಿ ಎಂ ಆರ್ ಮಾಡಿದ್ದು? ಅದು ಒಳಗಿನ ವಿಚಾರ,
ನಮ್ ನಮ್ಮಲ್ಲೇ ಇರ್ಲಿ ಬಿಡಿ ಸರ್. ಸಿಂಧು, ನಾನು ಎ ಸಿ ಪಿ ಪುರಂದರ್ ಮಾತಾಡೋದು. ಸರ್ ಹೇಳಿ. ದುಡ್ಡು ಖಾಲಿ ಆಗ್ತಾ ಇದ. ನಾನು ಹೇಳ್ದೆ, ನನ್ನ ಮಾತು ಕೇಳಲಿಲ್ಲ ನೀನು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾರಕ್ಕೆ ಫೋನ್ ಮಾಡ್ತಾ ಇದೀಯಾ? ಏ ಹಾಯ್ ಗೌರಿ, ಹೇಗಿದ್ಯಾ? ಅದೆಲ್ಲ ಬಿಡು. ಲಿಸನ್ ಸಿಂಧು, ಅರ್ಜೆಂಟಾಗಿ ಹೆಲ್ಪ್ ಬೇಕಾಗಿತ್ತು. ಸ್ವಲ್ಪ ದುಡ್ಡು ಬೇಕು ಕಣೆ, ವಾಪಸ್ ಕೊಡ್ತೀನಿ. ಯು ಫಸ್ಟ್ ಲಿಸನ್ ಕಣೆ. ಪುರಂದರ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ಬೇಕಂತೆ. ಹಿ ವಾಸ್ ಸೇಯಿಂಗ್ ದ ಸಮಥಿಂಗ್ ಇಂಪಾರ್ಟೆಂಟ್ ಅಂತ. ದಯವಿಟ್ಟು ಯಾವ ಫ್ರೆಂಡ್ಸ್ಗೂ ಕಾಲ್ ಮಾಡಬೇಡ ಆಯ್ತಾ? ಗೆಟ್ ಲಾಸ್ಟ್. ನಾವೇನು ದೇಶ ಸೇವೆ ಮಾಡ್ತಾ ಇದ್ದೀವ, ಸಿಕ್ಕ ಸಿಕ್ತವರೆಲ್ಲ ಹೆಲ್ಪ್ ಮಾಡೋಕ್ಕೆ. ಎ ಸಿ ಪಿ ಪುರಂದರ್ಗೆ ಫೋನ್ ಮಾಡಬೇಕಂತ. ಮಾಡಬೇಕಾ? ಹಲೋ, ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್, ಪುರಂದರ್ ಸರ್ ಇದ್ದಾರಾ? ನೀವ್ಯಾರು ಮಾತಾಡ್ತಿರೋದು? ಗೌರಿ ಶೆಟ್ಟಿ ಅಂತ. ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು ಸರ್. ಊರಲ್ಲಿಲ್ವಲ್ಲ ಸರ್. ಮೊಬೈಲ್ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. ಹಾಂ ಸರ್, ಹೇಳಿ ಸರ್. 9845. ರವಿಗೆ ಫೋನ್ ಕೊಡು. ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡಿದ್ರೆ ಏನು ಸರ್? ನನ್ನ ಹತ್ರನೇ ಮಾತಾಡಿ. ನೋಡಿ, ನೀವು ಯಾವ ತಪ್ಪನ್ನು ಮಾಡದೆ ಗೊತ್ತು ಗುರಿ ಇಲ್ಲದೆ ಎಲ್ಲಿಗೋ ಓಡ್ತಾ ಇದ್ದೀರಾ. ನಾನು ನಿಮ್ಗೆ ಡೀಟೇಲ್ ಆಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಬೇಕು, ಅದಕ್ಕೆ ನಿಮ್ಗೆ ಸಿಗಬೇಕು. ಅರ್ಥ ಮಾಡ್ಕೊಳ್ಳಿ. ಐ ಡೋಂಟ್ ಬಿಲೀವ್ ಯು ಸರ್. ಏನಿದ್ರು ನನ್ನ ಹತ್ರನೇ ಮಾತಾಡಿ. ಯು ಹ್ಯಾವ್ ಟು. ರವಿಗೆ ಫೋನ್ ಕೊಡು. ಸಾರಿ ಸರ್. ಐ ಸೆಡ್ ರವಿಗೆ ಫೋನ್ ಕೊಡು. ಸರ್, ನೀನು ಅವತ್ತು ಶೂಟ್ ಮಾಡಿದಾಗ ಬುಲೆಟ್ ಫೈರ್ ಆಗಿದ್ ನೋಡಿದ್ಯಾ? ಸರ್, ಅವತ್ತು ಗಾಬರಿಲಿ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಸರ್. ಡಮ್ ಅಂತ ಸೌಂಡ್ ಬಂತು, ಕಣ್ ಬಿಟ್ಟು ನೋಡಿದೆ, ಅವರು ಸ್ಟೇರಿಂಗ್ ಮೇಲೆ ಬಿದ್ದಿದ್ರು ಸರ್. ಆದ್ರೆ ಅವತ್ತು ನಿನ್ನ ಕೈಲಿದ್ದ ಗನ್ನಿಂದ ಬುಲೆಟ್ ಫೈರ್ ಆಗಿಲ್ಲ, ಯಾಕೆಂದ್ರೆ ಆ ವ್ಯಕ್ತಿ ಸತ್ತಿಲ್ಲ, ಬದುಕಿದ್ದಾನೆ. ನಿನ್ನ ಹತ್ರ ಗನ್ ಇದೆ ಅಲ್ವಾ? ತೆಗಿಯದನ? ತೆಗಿತೀನಿ. ನಾನು ಹೇಳ್ದಾಗ ಮಾಡು. ಹೇಳಿ ಸರ್. ಮ್ಯಾಗ್ಝಿನ್ ತೆಗಿ. ಹೆಂಗೆ ಸರ್ ತೆಗಿಯೋದು? ಅಲ್ಲೊಂದು ಬಟನ್ ಇದೆ, ಓದ್ತದನ್ನ. ಈ ಕಡೆ ಇರ್ಬೇಕು ನೋಡು. ಎಷ್ಟು ಬುಲೆಟ್ಸ್ ಇದೆ? ಆರಿದೆ ಸರ್. ಎಕ್ಸಾಕ್ಟ್ಲಿ, ಫುಲ್ಲಿ ಲೋಡೆಡ್ ಗನ್ನಲ್ಲಿ ಆರೇ ಬುಲೆಟ್ ಇರೋದು. ಅಕಸ್ಮಾತ್ ಅವತ್ತು ಫೈರ್ ಆಗಿದ್ದಿದ್ರೆ ಐದು ಇರಬೇಕಾಗಿತ್ತು ತಾನೆ? ಹಾಂ ಹಾಂ ಸರ್. ಮತ್ತೆ ನೀನು ಯಾರನ್ನು ಕೊಲೆ ಮಾಡಿಲ್ಲ, ನಾನು ನಿಮ್ಮನ್ನು ಸಾಯಿಸೋದಕ್ಕೆ ಬರ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ? ನೋ, ನಾನು ನಿಮ್ಮನ್ನು ಸೇವ್ ಮಾಡ್ತೀನಿ. ನೀವು ಯಾವ ಜಾಗಕ್ಕೆ ಬರಬೇಡಿ, ನಾನೇ ನಿಮ್ಮ ಜಾಗಕ್ಕೆ ಮಾಡ್ತೀನಿ. ಪ್ಲೀಸ್ ಯಾರ್, ಯು ವಿಲ್ ಹ್ಯಾವ್ ಟು ಬಿಲೀವ್ ಮೀ, ಹ್ಯಾವ್ ಟು ಸೇವ್ ಯು. ಸರ್ ಎಲ್ಲಿದ್ದೀರಾ? ಹುಬ್ಳಿ. ಹುಬ್ಬಳ್ಳಿ ಸರ್. ಓಕೆ, ಅಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ನೆನಪೆ ನಿತ್ಯ ಮಲ್ಲಿಗೆ, ಕನಸು ಕೆಂಡ ಸಂಪಿಗೆ, ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ, ಸರಸ ಪಾರಿ ಜಾತವು. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಐ ಆಮ್ ಲಿವಿಂಗ್ ಟು ಹುಬ್ಳಿ ನಾವು. ಓಕೆ. ರವಿ ಮತ್ತೆ ಗೌರಿ ಸಂಜೆ 6 ಗಂಟೆಗೆ ಚೆನ್ನಮ್ಮ ಸರ್ಕಲ್ಲಿ ಸಿಗ್ತಾರಂತೆ. ಸರ್, ಗೌರಿ ರವಿ ಸಂಜೆ 6 ಗಂಟೆಗೆ ಹುಬ್ಳಿ ಚೆನ್ನಮ್ಮ ಸರ್ಕಲಲ್ಲಿ ಸಾಯಿಬ್ರಿಗೆ ಸಿಗ್ತಾರಂತೆ. ಓಕೆ. ಅವ್ರ ಮಿಸ್ಸಸ್ಗೆ ಫೋನ್ ಮಾಡಿದ್ರು. ಶ್ರೀ ನಾರಾಯಣ ಸ್ವಾಮಿ, ನೋಡಿ, ಒಂದು ಇನ್ಫಾರ್ಮೇಶನ್ ಬಂದಿದೆ. Thank you.
ನಾನು ಬರೋದೇನಾದ್ರು ಲೇಟ್ ಆದರೆ ಉಣ್ಕಲ್ ಕೆರೆ ಹತ್ರ ಕಾಯ್ತಾ ಇರು. ಇಳಿಜಾರು ಹಾದಿ ಮುಗಿದಂತೆ ಕಾಣುವುದು, ಹಿಂತಿರುಗಿ ನೋಡಿದರೆ ಅಲ್ಲೊಂದು ತುದಿ, ಮುಂತಿರುಗಿ ಓಡಿದರೆ ಮುಂದೊಂದು ತುದಿ. ಅಂಗಾಲಿಗ ಭೂಮಿಯನ್ನ ಕಟ್ಟಿಕೊಂಡ ಕಾಲು, ಎಲ್ಲಿ ಹೋದರೇನು, ಎಲ್ಲಿ ಬಂದರೇನು, ಎಲ್ಲಿ ನಿಂತರೇನು, ಎಲ್ಲಿ ಕುಂತರೇನು. ಹೇಳಿ ಸರ್, ಯಾಕ್ರಿ ಇಷ್ಟೊತ್ತು ಫೋನ್ ಮಾಡಿಲ್ಲ? ಸರ್ ಹುಡುಕ್ತಾ ಇದೀವಿ ಸರ್. ಯು ಆರ್ ಎನ್ ಇಡಿಯಟ್ ಐ ಸರ್. ಹ್ಞೂ ಸರ್, ಸ್ವಲ್ಪದಲ್ಲಿ ಎಸ್ಕೇಪ್ ಆಗ್ಬಿಡ ಸರ್. ಅವನು ನಿಮ್ಮಂತ ಗುಗ್ಗುಗಳನ್ನ ಇಟ್ಕೊಂಡಿರೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಹಿಂಗಿರೋದು. ಸಿಕ್ಕಾಪಟ್ಟೆ ಉರಿತಾ ಇದೆ ಕಣೋ. ನಿಮ್ಮ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಸರ್. ಸರ್ ಕಮ್ ಇಯರ್ ಐ ಸರ್. ಹೇಳಿ ಸರ್. ಎಷ್ಟು ರೀ ಇದು? 30,000 ಆಗುತ್ತೆ ಸರ್. ಸರಿ, ನನಗೆ ಇವಾಗ ಮಂಗಳೂರು ಡ್ರಗ್ ಡೀಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಈ 8 ತಿಂಗಳ ಹಿಂದೆ ಕಾರವಾರದಲ್ಲಿ ಒಂದು ಡ್ರಗ್ ಡೀಲ್ ನಡೀತಾ ಇದೆ ದೊಡ್ಡ ಮಟ್ಟದ್ದು ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬರುತ್ತೆ. 3 ಜನ ಪೊಲೀಸ್ ಆಫೀಸರ್ ಸೇರಿ ರೈಡ್ ಮಾಡ್ತಾರೆ. ಸುಮಾರು 10 ಕೋಟಿಯಷ್ಟು ಡ್ರಗ್ಸ್ನ ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇದಾದಮೇಲೆ ಸ್ವಲ್ಪ ದಿನದಲ್ಲೇ ಇದೇ ಟೀಮ್ನಲ್ಲಿದ್ದ SI ಗೋವಿಂದರಾಜು ಇದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾನೆ. ಆಮೇಲೆ ಟ್ರಾನ್ಸ್ಫರ್ ಬೇಕು ಅಂತ ಹೇಳಿ ತಾನೇ ಸರ್ಕಾರದ ಆದೇಶ ಇಲ್ಲದೆ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೋತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಕ್ಕೇನು ಲೆಕ್ಕ ಕೊಟ್ಟಿದ್ರು ಅದಕ್ಕಿಂತ ಜಾಸ್ತಿ ಅಂದರೆ ಕೋಟಿ ಕೋಟಿ ದುಡ್ಡು ಇಲ್ಲಿ ಗುಳುಮಾಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಆಫೀಸರ್ಸ್ ಎಲ್ಲ ಈಕ್ವಲಾಗಿ ಶೇರ್ ಮಾಡ್ಕೊಳ್ಬೇಕಾದ್ರೆ ಎಲ್ಲೋ ಎಡವಟ್ಟಾಗಿದೆ ಪುರು. ಈ SI ಗೋವಿಂದರಾಜು ದುಡ್ಡು ಕೊಡದೆ ತಲೆಮರೆಸ್ಕೊಂಡಿದ್ದಾನೆ. ಆಮೇಲೆ ಚಿತ್ರದುರ್ಗದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇವನೊಂದು ವೇಳೆ ಸಿಕ್ಕಾಕೊಂಡು ಎಲ್ಲಾದರೂ ಬಾಯ್ಬಿಟ್ರೆ 3 ಜನ ತಗ್ಲಾಕೊಳ್ತೀವಿ ಅಂತ ಹೇಳಿ ಎಲ್ಲರೂ ಸೇರಿ ಇವನ್ನ ಮುಗಿಸಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಯಾರ್ಯಾರಿದ್ರು ಟೀಮಲ್ಲಿ? ಚಂದ್ರಶೇಖರ್, ನಾರಾಯಣ ಸ್ವಾಮಿ, ಗೋವಿಂದರಾಜು, ಇನ್ನು ಆ ಏರಿಯಾ ಇನ್ಚಾರ್ಜ್ ಆಗಿದ್ದವರು DCP ಸೂರ್ಯಕಾಂತ್. ಓಕೆ ಅನಿ, ಮತ್ತೆ ಫೋನ್ ಮಾಡ್ತೀನಿ. ಅವರು ಹೈವೇನಲ್ಲಿ ಒಂದೇ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇವತ್ತು ಹುಬ್ಳಿಲಿ ಮೀಟ್ ಮಾಡಬೇಕಾಗಿತ್ತು, ಕಾದೆ ಬಟ್ ಬರಲಿಲ್ಲ. ಮಿಸ್ಲೀಡ್ ಮಾಡೋ ಇಂಟೆನ್ಷನ್ ಇದ್ದರೆ ಅವರು ಮುಂದಿನ ಊರಿಗೆ ಹೋಗಿರ್ತಾರೆ. ನಾನು ಬೆಳಗಾವಿ ತನಕ ಹೋಗಿ ಚೆಕ್ ಮಾಡ್ತೀನಿ. ಇಲ್ಲಿ ಏನಾದರೂ ಕ್ಲೂ ಸಿಕ್ಕಿದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಚಂದ್ರಶೇಖರ್, ನೀವು ಸೀದಾ ಬೆಳಗಾಂಗೆ ಹೋಗ್ರಿ. ಓಕೆ ಸರ್. ನೀವು ಆ ಪುರಂದರಿಂದ ಬಿದ್ದಿರಬೇಕು. ಎಸ್ ಸರ್. ಆ ಹುಡುಗ ಹುಡುಗಿ ಪುರಂದರ್ ಕೈಗೆ ಸಿಗೋಕ್ ಮುಂಚೆ ನೀವು ಅವ್ರನ್ನ ಮುಗಿಸ್ಬೇಕು. ಓಕೆ ಸರ್. ನೋಡಿ, ನಾನು ನಿಮ್ಗೆ ವಾರ್ನ್ ಮಾಡ್ತಾ ಇದ್ದೀನಿ, ಇದು ಲಾಸ್ಟ್ ಟೈಮ್. ಎಸ್ ಸರ್. ಈ ಸಲನೂ ನೀವು ಸಿಗ್ಲಿಲ್ಲ ಅಂತೆಲ್ಲ ಕತೆ ಹೇಳಿದ್ರೆ ನೀವು ಬೆಳಗಾಂ ಬಿಡೋದಕ್ಕೆ ಆಗೋದಿಲ್ಲ. ಓಕೆ ಓಕೆ ಓಕೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ. ಹಲೋ ಅಮ್ಮ. ಗೌರಿ ಮಾತಾಡಮ್ಮ. ಎಲ್ಲಿದ್ಯಾ ಗೌರಿ? ಇಷ್ಟು ದಿವಸ ಯಾಕೆ ನನಗೆ ಫೋನ್ ಮಾಡಲಿಲ್ಲ? ಅಮ್ಮ, ನಂಗೆ ನಿನ್ ಕಂಡ್ರೆ ಭಯ ಅಮ್ಮ. ಯಾಕೋ ಭಯ? ನಂಗೆ ಗೊತ್ತಿಲ್ಲ ಅಮ್ಮ, ನಂಗೆ ಹೆದರಿಕೆ ಆಗುತ್ತೆ. ಅಮ್ಮ, ನಿಂಗೆ ನೆನಪಿದ್ಯಾ ಒಂದಿನ ನಾನು ಸ್ಕೂಲಿಂದ ಲೇಟಾಗಿ ಬಂದಿದ್ದಕ್ಕೆ ಇಡೀ ರಾತ್ರಿ ನೀನು ನಂಗೆ ಮನೆಯಿಂದ ಹೊರಗೆ ಹಾಕಿದ್ದೆ. ಅಮ್ಮ ಅಮ್ಮ ಅಂತ ಎಷ್ಟು ಕೂಗಿದ್ರು ಬಾಗ್ಲೇ ತೆಗ್ದಿಲ್ಲ. ನಿನ್ ಕೋಪ ನೆನ್ಸ್ಕೊಂಡ್ರೆ ನಂಗೆ ಈಗಲೂ ಹೆದರಿಕೆ ಆಗುತ್ತೆ ಅಮ್ಮ. ಗೌರಿ ಬೇಡ, ಬರೋ ಹಾಗಿದ್ರೆ ನೀನೊಬ್ಳೆ ಬಾ. ನಾನು ಅವನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಮ್ಮ. ಅಮ್ಮ ಪ್ಲೀಸ್ ಮಾ. ಗೌರಿ ಏನಾಯ್ತು, ಯಾಕೆ ಅಳ್ತಾ ಇದೀಯಾ? ಏನಾಯ್ತೆ? ಲಾಸ್ಟ್ ಹೋಪ್ ಅಮ್ಮ ಇದ್ರು ಕಣೋ, ಅವರೇ ಮನೆಗೆ ಬರ್ಬೇಡ ಅನ್ಬಿಟ್ರು. ಏಯ್ ಅಳ್ಬೇಡ ಗೌರಿ, ಏನಾಗಲ್ಲ, ಸುಮ್ಮನಿರು.
ಜಗಳಗಾಡ್ತೀಯಾ? ಎಲ್ಲ ನನ್ನಿಂದ ಆಗಿದ್ದು ಅಂತನಾ? ಆನೆಸ್ಟ್ ಆಗಿ ಹೇಳು, ನಿಂಗೆ ನನ್ನ ಜವಾಬ್ದಾರಿ ತಗೊಳಕ್ ಭಯನಾ? ಉತ್ತರ ಕೊಡೋ, ನಿನ್ನೇ ಕೇಳ್ತಾ ಇದ್ದೀನಿ. ಸುಮ್ಮನೆ ಇರು ಗೌರಿ, ತಲೆ ಕೆಟ್ಟೋಗಿದೆ. ಇದು ನನ್ನ ಕ್ವೆಶನ್ಗೆ ಉತ್ತರ ಅಲ್ಲ ಕಣೋ. ಸ್ವಾರ್ಥಿ ಕಣೋ ನೀನು, ನಿನ್ನ ಅಂದ್ಕೊಂಡು ಬಂದಲ್ಲ. ಅಮ್ಮ ಕೈ ಕೊಟ್ಟಾಗ ನೀ ಸಮಾಧಾನ ಮಾಡ್ತೀಯ ಅಂತ ಅನ್ಕೊಂಡೆ. ನಂಗೆ ಯಾರು ಇಲ್ಲ ಕಣೋ, ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ಅಳ್ಬೇಡ ಗೌರಿ, ನಂಗೆ ಆನ್ಸರ್ ಮಾಡು. ಜೊತೆಗೆ ಇರೋಣ ಕಣೆ. ಸುಳ್ಳು, ಇದು ನಿನ್ನ ಮನಸ್ಸಿಂದ ಹೇಳ್ತಾ ಇಲ್ಲ. ಏಯ್, ನೀನ್ ಅವಾಗ್ಲೂ ನನ್ನ ಹೋಗೋಗು ಅಂತಿದ್ದಿಲ್ಲ ರವಿ. ನಾನು ಹೋಗ್ತೀನಿ ಕಣೋ, ಆದ್ರೆ ಮನೆಗೆ ಹೋಗಲ್ಲ ನಾನು, ಎಲ್ಲಾದ್ರೂ ಹೋಗ್ತೀನಿ. ಗೌರಿ ಸಾರಿ, ಅರ್ಥ ಮಾಡ್ಕೊ, ನಾನು ಹೇಳಿದ್ ಹಂಗಲ್ಲ ಗೌರಿ, ಅರ್ಥ ಮಾಡ್ಕೊ ಗೌರಿ. ಡಲ್ಲಾಗಿದ್ಯಾ ರಾತ್ರಿ? ಏನೇನೋ ಮಾತಾಡಿ ನಿಂಗೆ ಬೇಜಾರು ಮಾಡಿದ್ನ? ಬೆಳಗ್ಗೆ ಕೆಟ್ಟ ಕನ್ಸು ಬಿತ್ತು ರವಿ. ಪೊಲೀಸರು ನಿನ್ನ ಶೂಟ್ ಮಾಡಿ ನಮ್ಮಮ್ಮ ನನ್ನ ಎಳ್ಕೊಂಡು ಹೋಗಿ ಆ ಚಿತ್ರದುರ್ಗ ಬೆಟ್ಟದಲ್ಲಿ ಟಾರ್ಚ್ ಹಾಕೊಂಡು ಹುಡುಕ್ತಿದ್ರಲ್ಲ, ಅದೇನು ಅಂತ ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಬೆಳಗ್ಗೆ ಬೀಳೋ ಕನ್ಸು ನನಸಾಗುತ್ತಂತೆ, ನಾವಿಬ್ರು ಹೊಗೆ ಹಾಕೋತೀವಿ. ನಂಗೆ ನೆನಪಿರೋ ಹಾಗೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ರವಿ. ಈ ಜೀವ ನೀವು ಉಳಿಸಿರೋದು ಕಣೋ, ನಾವು ಉಸಿರಾಡ್ತಿರೋದು ನೀನು ಕೊಟ್ಟಿರೋ ಗಿಫ್ಟು. ಯಾಕೋ ಎಲ್ಲರೂ ನಮ್ಮನ್ನು ಸಾಯಿಸ್ತಾರೆ ಗೌರಿ. ಬೆಳಗಾವಿ ಹತ್ತತ್ರ ಇದ್ದೀವಿ, ಇನ್ನೇನು ಮುಂದೆ ಮುಂಬೈ, ಹೊಸ ಊರು ಹೊಸ ಜನ. ತಲೆ ಕೆಡಿಸ್ಕೋಬೇಡ, ಹೆಂಗೋ ಆರಾಮಾಗಿ ಜೀವನ ಮಾಡ್ಬೋದು. ದುಡ್ಡಿಲ್ಲದೆ ಸಾಯ್ತಾ ಇದ್ದೀವಿ, ಯಾರು ನಮಗೆ ಸಹಾಯ ಮಾಡೋಕೆ ಕಾಯ್ತಾ ಇದ್ದಾರೆ. ಈ ಬೆಳೆ ಮಾರಿಬಿಡೋಣ, ಇದು ನಿನ್ನ ಲವ್ ಗಿಫ್ಟು. ನಿನ್ನ ಲವ್ ಮನೆ ಹಾಳಾಗೋಗ್ಲಿ, ಈ ಬಳೆ ಮಾರಿದ್ರೆ ಮುಂಬೈ ಫ್ಲೈಟ್ ಟಿಕೆಟ್ಗಾಗತ್ತೆ. ಸೂಪರ್ ಕಣೆ ನೀನು. ಥು ವಾಸನೆ, ಮೊದಲು ಈ ಟಾಪ್ ಚೇಂಜ್ ಮಾಡು. ಕೊಚ್ಚಲ್ಲಿ ಬಿದ್ದು ಬಂದು ತಪ್ಕೊಂಡು ಗೊಳೋ ಅಂತ ಹತ್ತಿದ್ ನೀನು, ನೀನೇ ವಾಸನೆ. ಬೇಡ, ನನಗೆ ಹೋಗೋಣ.
ಊರು ಊರಿನ ನಡುವೆ ಟಾರು ಹುಯ್ದವರಾರು ಮೈಲಿಗಲ್ಲನು ಊರಿ ಊರು ಅಂದವರಾರು ಯಾರ ತೋರ ಬೆರಳ ನಂಬಿ ಬಂದೆವು ನಾವೇ ನಮ್ಮ ನೆರಳ ಎಂದೋ ಕೊಂದೆವು ಎಲ್ಲ ಪಯಣದ ದಿಕ್ಕು ಮಣ್ಣು ಎಂದ ಮೇಲೆ ಜೀವವಿದ್ದರೇನು ಇಲ್ಲದಿದ್ದರೇನು ದಾರಿ ಎಂದರೇನು ದಿಕ್ಕು ಎಂದರೇನು ಇಳಿಜಾರು ಹಾದಿದು ಮುಗಿದಂತೆ ಕಾಣುವುದು ಹಿಂತಿರುಗಿ ನೋಡಿದರೆ ಅಲ್ಲೊಂದು ತುದಿ ಮುಂತಿರುಗಿ ಓಡಿದರೆ ಮುಂದೊಂದು ತುದಿ ನೀವು ನಮಗೆ ಸಹಾಯ ಮಾಡಬೇಕು ಅಂದ್ರೆ ನಮ್ಮ ಪೂರ್ತಿ ಕಥೆನ ನಿಮ್ಗೆ ಹೇಳ್ಬೇಕಾ ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡು ರಸ್ತೆಯಲ್ಲಿ ಏನೋ ಕಳ್ಕೊಂಡಂಗೆ ನಿಂತಿದ್ರಲ್ಲ ಆಗಲೇ ಗೊತ್ತಾಯ್ತು ಲವ್ ಬರ್ಡ್ಸು ಅಂತ ಮನೆಯಿಂದ ಓಡ್ ಬಂದಿದ್ದೀರಾ ನೋಡಿ ನಮ್ಮ ಹತ್ರ ಇರೋದು ಈ ಬಳೆ ಈ ಫೋನು ಅದು ಬಿಟ್ರೆ ಅಷ್ಟೇ ಸರ್ ಬೇರೇನಿಲ್ಲ ಮುಂಬೈಗಿಲಿಂದ ಎಸ್ಕೇಪ್ ಆಗಬೇಕು ಫಸ್ಟು ನಿಮ್ಮಿಬ್ಬರಿಗೂ ನನ್ನ ಕಾಸಲ್ಲೇ ಒಂದು ರೂಮ್ ಹಾಕ್ಕೊಡ್ತೀನಿ ಫ್ರೆಶ್ ಆಗಿ ಈ ಬಳೆನ ನಿಮ್ಮ ಕಣ್ಣಿದ್ರಿಗೆ ಮಾರಿಸ್ಕೊಡ್ತೀನಿ 30,000 ರೂಪಾಯಿ ಇದೆ ಇದ್ರಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ನನಗಾ ಕೊಡಿ ಇದು ಟಿಕೆಟ್ಗೆ ಇದು ಐ ಡಿಗೆ ಇದು ಊಟಕ್ಕೆ ಇದು ಎಲ್ಲಿ ಗೌರಿ ಏನ್ ಆಟ ಆಡ್ತಾ ಇದೀರಾ ನೀವು ಈಗಾಗ್ಲೇ ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀರಾ ಸರ್ ಮುಂದೆ ನಾವೇನಾದ್ರು ಕೆಟ್ಟ ಡಿಸಿಷನ್ಸ್ ತಗೊಳ್ಳೋ ಮುಂಚೆ ಪ್ಲೀಸ್ ನಮ್ಮನ್ನ ಸುಮ್ನೆ ಬಿಟ್ಬಿಡಿ ನಿನ್ನೆ ಸಂಜೆ ಹುಬ್ಬಳ್ಳಿ ಸರ್ಕಲ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲಿದ್ರಾ ಈಗ ಬೇಡವೇ ಬೇಡ ಸರ್ ನಿಮ್ಮನ್ನ ನಂಬಿ ನಾವು ಈಗಾಗ್ಲೇ ದೊಡ್ಡ ತಪ್ಪು ಮಾಡಿದೀವಿ ಮತ್ತೆ ಮತ್ತೆ ನಿಮ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಫಾಲೋ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೆ ನಾನಂತೂ ಸುಮ್ನೆ ಇರಲ್ಲ ಮೀಡಿಯಾ ಹೂ ಇಸ್ ಫಾಲೋಯಿಂಗ್ ಯು Listen to me. I'll promise nobody will follow you. I don't care, sir. I really don't care about you. ನೀವು ಮತ್ತೆ ಮತ್ತೆ ನಮ್ಮನ್ನು ಫಾಲೋ ಮಾಡಬೇಡಿ. I know your network. ನೀವೆಲ್ಲೆಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಹತ್ರ ಇರೋ ಲಾಸ್ಟ್ ಆಪ್ಷನ್ ಒಂದೇ. ಸುಯಿಸೈಡ್ ಲೆಟರ್ ಬರೀತಾ ಇದೀನಿ ಅದರಲ್ಲಿ ನಿಮ್ಮ ಹೆಸರು ಬರುತ್ತೆ. ಲೇ ತಗಂಡ ಜಲ್ದಿ ಬಾರ್ಲೆ. ಗೌರಿ ಡೋಂಟ್ ಟೇಕ್ ಇಲ್ಲೇ ರಾಮದೇವ್ ಹೋಟಲ್ ಜಲ್ದಿ ಬಾ. ರೂಮ್ ನಂಬರ್ 309 ಇಲ್ಲೇ ರಾಮದೇವ್ ಹೋಟಲ್ ಜಲ್ದಿ ಬಾ. ಇಲ್ಲೇ ರಾಮದೇವ್ ಹೋಟ್ಲ ಜಲ್ದಿ ಬಾ. ಶೂಟ್ ಮಾಡ್ಬಿಡ್ತೀನಿ ವಿಡಿಯೋ ಅಂತ ಶೂಟ್ ಶೂಟ್ ಮಾಡ್ಬೇಡ ಗೌರಿ. ನೀನು ಕರೆಕ್ಟ್ ಆಗಿ ಶೂಟ್ ಮಾಡಕ್ಕೆ ಬಂದಿದ್ರೆ ಇಷ್ಟೊಂದು ಮೂರು ಹಣ ಬಿದ್ದಿರೋದು.
ಗೋಪಾಲ್ ಸ್ವಾಮಿ ಹೊಂಡದ ಹತ್ರ ಯಾರೋ ಇಬ್ರು ಪೊಲೀಸ್ನವರು ನೀವು ಅವ್ರನ್ನ ಕರೆದ್ರು, ನಿಮ್ಮನ್ನು ಮಾತಾಡಿಸದೆ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಬರೆದಿದ್ದೀಯಲ್ಲ, ಅವ್ರು ಯಾರು ಅಂತ ನಿನಗೆ ಗುರ್ತಿಡಿಯೋದಕ್ಕಾಗುತ್ತಾ? ನಾವು ಪುರಂದರ್ ಅವ್ರಿಗೆ ಮೇಲ್ ಮಾಡಿದ್ವಿ, ಒಬ್ಬರವ್ರು ಇರ್ಬೋದು ಇನ್ನೊಬ್ರು ಗೊತ್ತಿಲ್ಲ. ಇರ್ಬೋದು ಅಂತಲ್ಲ, ಡೌಟಲ್ಲಿ ಹೇಳೋದಕ್ಕಾಗೋದಿಲ್ಲ, ಇದು ಸಾವು ಬದುಕಿನ ಪ್ರಶ್ನೆ. ಅಂದರೆ ನಾವು ಟೆಂಪಲ್ ಹತ್ರ ಇದ್ವಿ, ಅವರು ದೂರದ ಹೊಂಡದ ಹತ್ರ ಇದ್ರು, ಗುರ್ತಿಡಿಯಕ್ಕಾಗಿಲ್ಲ. ಸರಿ, ಇದಕ್ಕೆ ಒಂದು ಸೈನ್ ಹಾಕ್ಬಿಡು ಇವತ್ತಿನ ಡೇಟ್ ಜೊತೆ. ನೋಡ್ರಿ, ಆ ಹುಡುಗಿ ಒಂದು ಸೈನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಸರ್. ಗೋಪಾಲ್ ಸ್ವಾಮಿ ಹೊಂಡದ ಹತ್ರ ಏನು ನೋಡಿಲ್ಲ ಅಂತ ನಾರಾಯಣ ಸ್ವಾಮಿಗೂ ಹೇಳಿ. ಆಯ್ತು. ಪುರಂದರ್, ಈಗ ಮಿಸ್ಸಿಂಗು ಕಿಡ್ನ್ಯಾಪಿಂಗು ಎಲ್ಲ ಆಯ್ತಲ್ಲ, ನಾವ್ ಇಟ್ ಇಸ್ ಅ ಕೇಸ್ ಆಫ್ ಎನ್ಕೌಂಟರ್ ಡೆತ್. ನಿಮ್ ಮೇಲೆ ಎನ್ಕ್ವೈರಿ ಬರುತ್ತೆ, ಐ ವಿಲ್ ಹೆಲ್ಪ್ ಯು. ಗೌರಿ ಸ್ಟೇಟ್ಮೆಂಟ್ ತಗೊಳ್ಳಿ, ಇದಕ್ಕೆ ತಕ್ಕಂತೆ ರಿಪೋರ್ಟ್ ಫೈಲ್ ಮಾಡಿ. ಇಲ್ಲಿ ಅಕ್ಯೂಸ್ಡ್ ಅಂತ ಯಾರೂ ಇಲ್ಲ. ಅಕ್ಯೂಸ್ಡ್ ಇನ್ನೂ ಇದ್ದಾರೆ ಸರ್. ಆ ಹುಡುಗ ಅನ್ಯಾಯವಾಗಿ ಸತ್ತ, ಅದಕ್ಕೆ ಕಾರಣ ಯಾರು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು. ನಾನು ಎನ್ಕ್ವೈರಿನಲ್ಲಿ ನಡೆದಿದ್ದನ್ನು ಪೂರ್ತಿ ರಿಪೋರ್ಟ್ ಮಾಡ್ತೀನಿ ಸರ್. ರವಿ ಬಡವ ಎನ್ಕೌಂಟ್ರ್ ಮಾಡಿಬಿಟ್ರೆ ಯಾರು ಕೇಳೋರಿಲ್ಲ ಅಂತ ಸಾಯಿಸ್ಬಿಟ್ರಾ? ಮಗಳನ್ನ ಉಳಿಸಿದ್ದಕ್ಕೆ ಅವ್ರ ತಾಯಿ ಥ್ಯಾಂಕ್ಸ್ ಹೇಳಿರ್ಬೋದಲ್ವಾ? ಪಬ್ಲಿಕ್ಕು ಪೊಲೀಸ್ನವ್ರನ್ನ ಬೈಕೊಳ್ಳೋ ಥರನೇ ನಡ್ಕೊಳ್ತೀವಿ ಒಬ್ಬರು. ನೀನು ಮಾಡಿದ್ದು ಸರಿ ಇಲ್ಲ. ಏನಕ್ಕೆ ಸ್ಮೈಲು? ಏನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ಯಾ ಅಂತನಾ? ಇದೆಲ್ಲ ಆಗಿದ್ದು ನಿನ್ನಿಂದ ಅಂತ. ನನ್ನಿಂದನಾ? ಹ್ಞೂ. ಅದು ಹೇಗೆ? ನೀನೆ ತಾನೆ ಮಂಗಳೂರು ಡ್ರಗ್ ಡೀಲ್ ಬಗ್ಗೆ ಹೇಳಿದ್ದು. ನನಗೆ ಬೆಳಗಾಂನಲ್ಲಿ ನಾರಾಯಣ ಸ್ವಾಮಿ ಚಂದ್ರಶೇಖರನ ನೋಡಿದಾಗ ಎಲ್ಲನೂ ಒಂದು ಸತಿ ತಾಳೆ ಹಾಕಿದೆ. ಒಂದಂತೂ ಕನ್ಫರ್ಮ್ ಆಯಿತು, ಗೌರಿ ಮತ್ತು ರವೀಂದ್ರ ಇಬ್ಬರು ಸಾಯ್ತಾರೆ ಅಂತ. ಯಾರ ಅದೃಷ್ಟ ಮಾಡಿದ್ರು ಗೊತ್ತಿಲ್ಲ, ಗೌರಿ ಫೋನ್ ಮಾಡಿದ್ದು. ಅವ್ರಿದ್ದು ಹೋಟ್ಲ್ ಯಾವುದು ಅಂತ ಪತ್ತೆ ಆಯಿತು. ಮೊದಲು ನಾನೇ ನುಗ್ಗಿದ್ದು. ಏನೋ ಮಕ್ಕ ನೋಡ್ತೀಯಾ? ಡೀಲ್ ಕೊಟ್ಟರೆ ಯಾರು ಗೊತ್ತೇನೋ? ಗೌರಿ ತಾಯಿ ಪೊಲೀಸ್ನವ್ರು ಡೀಲ್ ಕೊಟ್ಟಿರಲಿಲ್ಲ ಅಂದ್ರೆ ಯಾರೋ ರೌಡಿಗಳಾಗ್ಬಿಟ್ರೋ ನಿನ್ನ. ನನ್ನ ಮಗನ ಎಂತೆಂಥ ಕೇಸ್ ಇದೆ ಗೊತ್ತೇನೋ ನಿನ್ನ ಮೇಲೆ? ಡ್ರಗ್ಗು, ಕೊಲೆ, ಕಿಡ್ನ್ಯಾಪು, ಇದು ಯಾವುದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದಕ್ಕೂ ನಿನ್ನ ಲಿಂಕ್ ಮಾಡ್ತಾ ಇದ್ದಾರೆ. ಈಗಲೂ ಹೊರಗಡೆ ಕಾಲಿಡು, ಹೆಣಾಗ ಹೋಗ್ತೀಯಾ? ಸರ್, ಅವಳು ನನ್ನ ಪ್ರಾಣ ಸರ್, ಅವಳು ತುಂಬ ಇಷ್ಟಪಡ್ತೀನಿ ಸರ್. ಲೈ, ಅದನ್ನೇ ಕಡೆ ಬಡ್ಕೋತಾ ಇರೋದು. ನನ್ನ ಮಗನೇ, ಪ್ರಾಣ ಇದ್ರೆ ಪ್ರೀತಿ ಮಾಡೋಕ್ಕಾಗೋದು, ಮೊದಲು ಪ್ರಾಣ ಬಳಸ್ಕೋ. ಮುಚ್ಕೊಂಡು ನೀನು ಅವಳನ್ನ ಬಿಟ್ಟೋಗ್ಬೇಕು, ಇಬ್ರು ಬೇರೆ ಬೇರೆ ಆಗ್ಬೇಕು. ಗೌರಿ ನಾನು ಇಲ್ಲಾಂದ್ರೆ ಸತ್ತೋಗ್ಬಿಡ್ತಾಳೆ ಸರ್. ಮೊದಲಾದ್ರೆ ನೀನೊಬ್ಬನೇ ಟಾರ್ಗೆಟ್ ಆಗಿದೆ, ಈಗ ಅವಳು ಸೇರ್ಕೊಂಡಿದ್ದಾಳೆ, ಇಬ್ರು ಎತ್ತಾರೆ ಬೇಕಾ? ಸರ್, ನಾನು ಗೌರಿಗೆ ಏನೂ ಆಗಬಾರ್ದು ಸರ್. ನೋಡ, ನಾನು ಪ್ರಾಮಿಸ್ ಮಾಡ್ತೀನಿ ಏನೂ ಆಗಲ್ಲ. ನಾನು ಹೇಳ್ದಂಗೆ ಡ್ರಾಮಾ ಮಾಡು, ಬದುಕ್ತೀಯ? ಏನು ಮಾಡ್ತೀಯ? ಮಾಡ್ತೀನಿ ಸರ್. ಹೇಳಿ ಸರ್. ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡಿ. ಹೆಸರು ರವೀಂದ್ರ. ಗೌರಿಗೆ ರವಿ ಬದುಕಿರೋ ವಿಷಯ ಹೇಳಬೇಕು ಅಂದ್ಕೊಂಡಿದ್ಯಲ್ವೋ? ಗೊತ್ತಿಲ್ಲ. ಮರೆಯದೆ ಕ್ಷಮಿಸು ನೆನಪಾದರೆ, ಕನಸನೂರಿಸು ಇರುಳಾದರೆ, ನಿನದೇ ಹಿತವ ಬಯಸಿ ಒಲವೆ, ನಿನ್ನಿಂದ ದೂರ ಓಡುವೆ. ಮನಸಿದು ನೆನಪಿನ ಸಂಚಿಕೆ, ಪುಟವನು ತಿರುವಲು ಅಂಜಿಕೆ, ಮರೆಯದೆ ಕ್ಷಮಿಸು ನೆನಪಾದರೆ, ಕನಸನೂರಿಸು ಇರುಳಾದರೆ. ನೀನೇನಾರು ನನ್ನ ಬಿಟ್ಟೋದ್ರೆ ನಾನು ಸತ್ತೇ ಹೋಗ್ತೀನಿ ಅಷ್ಟೇ. ನಾನು ಲವ್ ಮಾಡಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆಯೇನೋ ಗೊತ್ತಾಗ್ತಿಲ್ಲ. ನಿಂಗೆ ನನ್ನ ಜವಾಬ್ದಾರಿ ತಗೊಳಕ್ ಭಯನಾ? ಲೋ ಇರೋ ಇಬ್ರು ಜೊತೆಗೆ ಸಾಯಣ. ಇನ್ನೆಲ್ಲೂ ಕಾಣದ ತಲ್ಲೀನತೆ ನಿನ್ನಲ್ಲೇ ಕಾಣುತ್ತಾ ಹೀಗಾಯಿತೆ, ಕೈಯಿಂದ ಜಾರಿತೇನೋ ನನ್ನ ಯಾಕತೆ,
ಹಿಂದೆಲ್ಲ ನಾಳೆ ಸೇರುವ ಆಸೆಯಿಂದ ಬಾಳುವೆ ಸಿಕ್ಕಾಗ ಚೇತನ್ ನನ್ನ ಅಳಿ ಆಗ್ತಾನೆ ಅಂದ್ರೆ ಮನಸ್ಸಿದು ಮುಗಿಯದ ಸಾಗರ ಇರುಳಲಿ ಅಲೆಗಳ ಜಾಗರ. ಹಾಯ್ ಗೌರಿ. ಹಲೋ ಗೌರಿ. ಗೌರಿ ಗೌರಿ, ನಾನು ಯಾರು? ಗೌರಿ, ನಾನು ರವಿ. ರವಿ, ಹೇಗಿದೆಯಾ? ತಂಗಾಳಿ ತಂದಿದೆ ನಿನ್ನಾದನಿ, ಕಣ್ಣಲ್ಲಿ ಇಂಗಿದೆ ಸಣ್ಣಾಹನಿ, ನನ್ನಲ್ಲಿ ಮಂದಹಾಸವಾಗಿ ನಿಂತೆ ನೀ, ಕಣ್ಮುಚ್ಚದೇನೆ ನಿನ್ನ ದಾರಿಯನ್ನೇ ನೋಡುವೆ, ನಿನ್ನನ್ನು ಕಂಡೇ ತೀರುವೆ, ಮನಸ್ಸಿದು ನಡೆಸಿದೆ ನಾಟಕ, ಬದುಕಲಿ ಕೆರಳಿಸಿ ಕೌತುಕ. ಚಂದ್ರಶೇಖರ್, ಏನಾಯ್ತ್ರಿ? ದುಡ್ಡಿಲ್ಲ ಸರ್, ಬರೀ ತೆಂಗಿನ ಚಿಪ್ಪಿದೆ. ಸರಿಯಾಗಿ ನೋಡ್ರಿ,